ನಿಖಿಲ ಗುಣಗಣಾರ್ನೋ ನಿತ್ಯ ದಿನ್ಮುಕ್ತ ದೋಷ ಸರಸಿ ಜನಯನೋಸೌ ಶ್ರೀಪತಿರ್ಮಾನದೋನಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಶ್ರೀಮದಾನಂದತೀರ್ಥಾರ್ಯ ಪಾದಪಂಕಜರೇಣವಃ. ಪವಿತ್ರಯಂತೋ ಮಾಂ ನಿತ್ಯಂ ಪಾಪಪಾಟನಪಂಡಿತಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯನೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯ ಮುದೀರಯೇ. ಸ ವಿಪ್ರಚಿತ್ತಿಶ್ಚ ಜರಾಸುತೋ ಭೂತ್ ವರಾತ್ ವಿಧಾತುರ್ಗಿರಿಶಸ್ಯ ಚೈವ ಸರ್ವೈರದೇಯೋ ಲಘುಮುತ್ ಬಲಮುತ್ತಮಂ ತಜ್ಞಾತ್ವೈವ ಕಂಸಸ್ಯ ಮುದಾಸುತೇ. ಕಾರುಣೇಮಿ ದೈತ್ಯ ಸ್ವರೂಪನಾಗಿರ್ತಕ್ಕಂತಹ ಕಂಸನ ವಿಚಾರವನ್ನು ಹೇಳ್ತಾ, ಅವನು ರುದ್ರದೇವರ ವರದಿಂದ ಯಾರಿಂದೂ ಅವನಿಗೆ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂಥವನು ಏನು ಮಾಡಿದ ಅಂದರೆ, ತನ್ನ ಮಗಳಂದಿರಾದ ಅಸ್ತಿಪ್ರಾಸ್ತಿಯರ ರಕ್ಷಣೆಗೋಸ್ಕರ ಶಿವನ ಭೃತ್ಯರಾಗಿರ್ತಕ್ಕಂಥ ಯಕ್ಷರನ್ನು ಪಡೆದಿದ್ದ ಅವರ ರಕ್ಷಕರಾಗಿ, ಅಂತಹ ಅವರನ್ನು ಆ ಯಕ್ಷರನ್ನು ಗೆದ್ದು ಏನು ಮಾಡಿದ ಅಂದರೆ, ತನ್ನ ಅಂದರೆ ಜರಾಸಂದನ ಇಬ್ಬರು ಮಗಳಂದಿರನ್ನು ಅಪಹರಿಸಿಬಿಟ್ಟ ಕಂಸ. ಅಷ್ಟು ಪರಾಕ್ರಮ. ಜರಾಸಂದ ಅಂದುಕೊಂಡ, ನನ್ನ ಕಣ್ಣೀರನ್ನು ಅಪಹಾರ ಮಾಡಿದರೆ ಏನಂತೆ, ಬಲ ಇದೆಯಲ್ಲ ಅಂತ ಅವ್ರು ಯಾಗಾಲೋಚನೆ ಮಾಡ್ತಾರೆ. ಬಲ ಇದೆಯಲ್ಲ, ಯಾಕೆಂದರೆ ಅಷ್ಟು ಬಲ ಇದೆ, ಆದ್ದರಿಂದ ಭೇಷ್ ಅಂತ ಅಂದ್ಕೊಂಡ್ಬಿಟ್ಟು ಸಂತೋಷದಿಂದ ಅವನ ಬಲಕ್ಕೆ ಮೆಚ್ಚಿ ಕಂಸ ಅನ್ನ ವಿಪ್ರಚಿತ್ತಿ ದೈತ್ಯ ಅಂದರೆ ಜರಾಸಂದ ತನ್ನ ಮಗಳನ್ನು ಕಂಸನಿಗೆ ಸಂತೋಷದಿಂದ ಕೊಟ್ಟುಬಿಟ್ಟ. ಮೂರ್ಖರು ಯಾವ ರೀತಿಯಾಗಿ ಆಲೋಚನೆ ಮಾಡ್ತಾರಂದರೆ, ಏನಿದ್ರೆ ಏನಂತೆ, ಬಲ ಇದ್ರೆ ಏನಂತೆ, ಅದು ದುರುಪಯೋಗ ಮಾಡಿಕೊಂಡಲ್ಲ ಅಂಥೇಳಿ ಏನು ಮಾಡಬೇಕು, ಕನ್ಯೆ ಕೊಡಬಾರ್ದಿತ್ತು, ಉಲ್ಟ ಮಾಡಿದ. ಅಪಹಾರ ಮಾಡಿದರೆ ಏನಂತೆ, ಬಲ ಉಂಟಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಏನು ಮಾಡಿದ, ತನ್ನ ಕನ್ಯೆಯನ್ನು ಕೊಟ್ಟುಬಿಟ್ಟಂತೆ. ನಿವಾರಯಾಮಾನ್ ನಸಂಕ ಮುದ್ಧತಂ ವಸ್ತುತಸ್ತು ಅವನ ಬಲಕ್ಕೆ ಸಮಾನರಾದ ಬಲರು ಈ ಭೂಲೋಕದಲ್ಲಿ ಪಾತಾಳದಲ್ಲಿ ಯಾರೂ ಇಲ್ಲ. ಎಲ್ಲವರನ್ನು ಬ್ರಹ್ಮದೇವರ ರುದ್ರದೇವರ ವದಿಂದ ಅವಧ್ಯನಾದ ಅವನನ್ನು ಯಾರೂ ವಶ ಮಾಡಿಕೊಂಡು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ರಾಜರನ್ನು ಬಲದಿಂದ ವಶ ಮಾಡಿಕೊಂಡಿದ್ದಾನೆ. ಅವನ ಮನಸ್ಸು ಮಾಡಿದರೆ ಕಂಸನನ್ನು ಸೋಲಿಸ್ಬೋದಿತ್ತು, ಯಾಕೆ ಕಂಸನಿಗೆ ರುದ್ರದೇವರ ವರದ ಮಾತ್ರ ಇರೋದೇವಿನ ಬ್ರಹ್ಮದೇವರ ವರ ಇದ್ದ ಮಾಡ್ಬೋದಿತ್ತು. ಆ ಉದ್ಧತನಾಗಿದ್ದರೂ ಕೂಡ, ಅವನನ್ನು ನಿಗ್ರಹ ಮಾಡಲಿಕ್ಕೆ ಸಮರ್ಥನಾಗಿದ್ದರೂ ಕೂಡ ಮಾಡಿಲ್ಲ, ಯಾಕೆ ಅವನ ಬಲಕ್ಕೆ ಮೆಚ್ಚಿಕೊಂಡ ಅಂತ ಹೇಳ್ತಾ ಇದ್ದಾರೆ. ಸಹ ವಿಪ್ರಚಿತ್ತಿ ಚ ಸುರಾಸ್ ಜರಾಸುತಃ ಅಭೂತ್ ವರಾತ್ ವಿಧಾತು ಗಿರೀಶಸ್ಯ ಚ ಏವ ಸರ್ವೈ ಅಜೇಯ ಬಲಂ ಉತ್ತಮಂ ತತ್ ಜ್ಞಾತ್ವಾ ಏವ ಕಂಸಸ್ಯ ಮುದಾ ಸುತೇ ದದೌ. ಸಹ ಆಯಾವ ವಿಪ್ರಚಿತ್ತಿ ವಿಪ್ರಚಿತ್ತ ಸ್ವರೂಪನಾದ ಜರಾಸುತಃ
ಅಂದರೆ ಜರಾಸಂಧನು, ವಿಧಾತುಹು ಬ್ರಹ್ಮದೇವರ, ಗಿರೀಶಶ್ಯ ಚ ರುದ್ರದೇವರ ದೇವದರ ವರಾದೇವ ವರಬಲದಿಂದಲೇ ಸರ್ವೈರಜೇಯ, ಯಾರಿಂದಲೂ ಕೂಡ ಗೆಲ್ಲಲು ಅಸಾಧ್ಯನಾದವನು ಅಭೂತ್ ಆದನು. ಕಂಸಸ್ಯ ಕಂಸನ ಉತ್ತಮಂ ಬಲಂ ತತ್ ಉತ್ತಮಂ ಬಲಂ, ಆ ಯಾವ ಉತ್ತಮವಾದಂತಹ ಬಲವನ್ನು ಜ್ಞಾತ್ವೈವ ತಿಳಿದೆ ಮುದಾ ಜ್ಞಾತ್ವ ತಿಳಿದು ಮುದೈವ ಸಂತೋಷದಿಂದಲೇ ಕಂಸಸ್ಯ ಕಂಸನಿಗೆ ಸುತೇ ದದೌ ತನ್ನ ಇಬ್ಬರು ಅಸ್ಥಿ ಮತ್ತು ಪ್ರಾಸ್ತಿ ಎಂಬ ಕಣ್ಣೀರನ್ನು ದಾನ ಮಾಡಿದನು. ಜರಯ ಜರಾಯ ಸುತಃ ಜರಾಸುತಃ ಅಂತ ಜೇತುಂ ಶಕ್ಯ ಜೇಯ ನ ಜೇಯ ಅಜೇಯ ಸುತಾಚ ಸುತಾಚ ಸುತೆ ಎರಡು ಮಕ್ಕಳು ನಿವಾರಯಾಮ ಇದು ಮತ್ತೆ ನಿವಾರಯಾಮಾಸ ನ ಕಂಸಂ ಉದ್ಧತಂ ಶಕ್ತಃ ಅಪಿ ಯೋ ಯಹ ಯಸ್ಯ ಬಲೇನ ಕಶ್ಚಿತ್ ತುಲ್ಯಃ ಪೃಥಿವ್ಯಾಂ ವಿವರೇಷು ವಾ ಕ್ವಚಿತ್ ವಶೇ ಬಲಾಢ್ಯಃ ನೃಪತಿ ಛ ಚಕ್ರೇ. ಯಸ್ಯ ಯಾವನಿಗೆ ಬಲೇನ ಬಲದಿಂದ ಪೃಥಿವ್ಯಾಂ ಭೂಮಿಯಲ್ಲಿ ವಿವರೇಶು ಸಪ್ತ ಪಾತಾಳಾದಿ ಅತಳ ವಿತಳಾದಿ ಲೋಕದಲ್ಲಿಯೂ ಕೂಡ ತುಲ್ಯ ಸಮಾನನು ನ ಕಶ್ಚಿತ್ ಇಲ್ಲ ಯಾರೂ ಇಲ್ಲ ಸಹ ಆಯಾವ ಜರಾಸಂಧನು ಶಕ್ತೋಪಿ ಕಂಸನನ್ನು ನಿಗ್ರಹಿಸಲು ಸಮರ್ಥನಾಗಿದ್ದರೂ ಕೂಡ ಉದ್ಧತಂ ಕಂಸಂ ಆ ಉದ್ಧತನಾದ ಕಂಸನನ್ನು ನ ನಿವಾರಯಾಮಾಸ ನಿಷೇಧಿಸಲಿಲ್ಲ ನಿರಾಕರಿಸಲಿಲ್ಲ. ಯಹ ಯಾವನು ಬಲಾಢ್ಯ ಬಲ ಸಂಪನ್ನನಾಗಿ ನೃಪತಿಂಶ್ಚ ಎಲ್ಲ ರಾಜರನ್ನೂ ಕೂಡ ವಶೇಚಕಾರ ತನ್ನ ವಶದಲ್ಲಿ ಮಾಡಿಕೊಂಡನು. ಬಲೇನ ಆಢ್ಯ ಬಲಾಢ್ಯ ನೃ ಪಾಂತಿ ಇತಿ ನೃಪತಯ ತಾನ್ ನೃಪತೀನ್ ಮನುಷ್ಯರನ್ನು ಪಾಲನೆ ಮಾಡು ಪಾಂತಿ ಇತಿ ಪಾತಿ ಇತಿ ಪತಯ ಪಾಂತಿ ಅಂದರೆ ರಕ್ಷಣೆ ಮಾಡ್ತಾರೆ. ಹತೌ ಪುರಾಯೋ ಮಧುಕೈಟಭಾಕ್ಯೋ ತಯೈವ ಹಂಸೋ ಡಿಬಿಕಶ್ಚ ಜಾತೌ ವರಾದಜೇಯೌ ಗಿರಿಢಸ್ಯ ವೀರೌ ಭಕ್ತೌ ಜರಾಸಂದ ಮನುಸ್ಮತೌ ಶಿವೇ. ಹತೌ ಪುರಾ ಯೋ ಯೌ ಮಧುಕೈಟಭಾಕ್ಯೌ ತ್ವಯಾ ಏವ ಹಂಸಃ ಡಿಬಿಕಃ ಚ ಜಾತೌ ವರಾತ್ ಅಜೇಯೌ ಗಿರೀಶಸ್ಯ ವೀರೌ ಭಕ್ತೌ ಜರಾಸಂಧಂ ಅನು ಸ್ಮ ತೌ ಶಿವಿ. ನೋಡಿ ಎಲ್ಲ ದೈತ್ಯರು ಯಾವ್ಯಾವ ರೀತಿಯಲ್ಲಿ ಹುಟ್ಕೊಂಡು ಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಹಿಂದೆ ಭಯಗ್ರೀವ ರೂಪದಲ್ಲಿ ವೇದವನ್ನು ಅಪಹರಿಸಿದಂಥ ಆದಿ ದೈತ್ಯರನ್ನಿಸ್ಕೊಂಡ ಭಗವಂತನ ಪ್ರಕೃತಿ ರೂಪವಾದ ಕಿವಿಯ ಮಲದಿಂದ, ಭಗವಂತನಿಗೆ ಮಲ ಇಲ್ಲವೇ ಇಲ್ಲ, ಪ್ರಾಕೃತವಾದ ಮಲವನ್ನು ಸೃಷ್ಟಿ ಮಾಡ್ತಾನಂತೆ ವಿಷ್ಣು ಕರ್ಣ ಮಲೋತ್ಥ, ವಿಷ್ಣುವಿನ ಕಿವಿಯ ಮಲದಿಂದ ಹುಟ್ಟಿದವನು ಅಂತ. ಅದು ಆ ಮಲದಿಂದ ಹುಟ್ಟಿದವರು ಮಧುಕೈಟವರು. ಹಯಗ್ರೀವ ಅಂದರೆ ಅವರು ವೇದವನ್ನು ಅಪಹರಿಸಿದರು. ಆವಾಗ ಹಯಗ್ರೀ ರೂಪದಿಂದ ಮಧು ಮತ್ತು ಕೈಟಭರನ್ನು ಹಿಂದೆ ನೀನು ನಿನ್ನಿಂದಲೇ ಅವರು ಹತರಾಗಿದ್ದರು ಸಮಂತ. ಅವರೇ ಮತ್ತು ಪುನಃ ಹುಟ್ಟಿದ್ದಾರೆ. ಮಧು ಹಂಸನಾಗಿ, ಕೈಟಭ ಡಿಬಿಕನಾಗಿ, ಮತ್ತೆ ಸಾಲ್ವದೇಶದ ಬ್ರಹ್ಮದತ್ತನಿಗೆ ಮಕ್ಕಳಾಗಿ ಹುಟ್ಟಿದ್ದಾರೆ. ಅವರದ್ದೇನು ವೈಶಿಷ್ಟ್ಯ ಅಂದರೆ ನಮ್ಮ ಕೈಗೆ ಬರೋಲ್ಲ ಅವರೆಲ್ಲ, ಯಾಕಂದರೆ ಈಶಸ್ಯ ವರಾದ ಅಜೇಯು ನಾವನ್ನು ನಮ್ಮ ಕೈಯಿಂದ ಅವ್ರು ನಿಗ್ರಹ ಮಾಡಲಿಕ್ಕೆ ಆಗೋದಿಲ್ಲ. ರುದ್ರದೇವರ
ವರದಿಂದ ಗಿರೀಶಸ್ಯ. ಯಾವ ಗಿರಿ? ಯಾವ ಗಿರಿ? ಗಿರವು ಶೇತೆ ಇತಿ ಗಿರೀಶಃ. ಯಾವ ಗಿರಿ? ಕೈಲಾಸಗಿರಿಯಲ್ಲಿ ಆರಾಮವಾಗಿ ಮಲ್ಕೊಂಡಿರ್ತಕ್ಕಂತಹ ರುದ್ರದೇವರ ವರದಿಂದ ಅಜೇಯರಾಗರು ಮಹಾವೀರರು. ಅಜೇಯರಾಗಿದ್ದರೆ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ವೀರರಾಗಿದ್ದಾರೆ. ಜರಾಸಂದ ಮನು ಶಿವೇ ಭಕ್ತು, ಜರಾಸಂದ ಶಿವಭಕ್ತರಲ್ಲಿ ಅಗ್ರಗಣ್ಯ. ಅವನ ನಂತರ ಅವನು ಜರಾಸಂದಂ ಅನುಗತವು, ಜರಾಸಂದನ ನಂತರ ಶಿವನ ಭಕ್ತರು. ಜರಾಸಂದ ಫಸ್ಟ್ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಇವರು, ಅಷ್ಟು ಭಕ್ತರು ಅವರು ಹುಟ್ಟಿದ್ದಾರೆ ಅಂತ. ಇದು ಹೇಳುವಂಥದ್ದೇನಿಲ್ಲ, ತಾತ್ಪರ್ಯ ಮಧುಶ್ಚ ಕೈಟಭಶ್ಚ ಮಧುಕೈಟಭೌ ಮಧುಕೈಟಭೌ ಇತಿ ಆಖ್ಯೇ ಯಸ್ಯಯೋ ತೌ. ನೋಡಿ, ಮಧುಶ್ಚ ಕೈಟಭಶ್ಚ ಮಧುಕೈಟಭೌ ಮಧುಕೈಟಭೌ ಇತಿ ಆಖ್ಯೇ ಹೆಸರು ಅಂತ ಅರ್ಥ. ಎರಡು ಹೆಸರಲ್ವಾ? ಯಯೋ ಯಾವಿಬ್ಬರಿಗೆ, ಯಸ್ಯ ಯಯೋ ಇದೆಯೋ ತೌ, ಅವರಿಬ್ಬರನ್ನೇನು ಕರೀತಾರೆ? ಮಧುಕೈಟಭಾಖ್ಯವು ಜೇತುಂ ಶಕ್ಯವು ಜೇಯೌ ನ ಜೇಯೌ ಅಜೇಯೌ ಗಿರವು ಶೇತೆ ಇತಿ ಗಿರೀಶಃ. ಗಿರಿಯಲ್ಲಿ ಆರಾಮವಾಗಿ ಏನು ಮಾಡ್ತಾನೆ? ಮಲ್ಕೊಳ್ತಾನೆ. ಜರಯ ಜರಾಸಂಧ ಅಂತುಂಟು. ಜರಯ ಸಂಧ ಯಸ್ಯ ಸಹ ಜರಾ ರಾಕ್ಷಸಿಯಿಂದ ದೇಹದ ಸಂಧಾನವನ್ನು ಪಡೆದವು ಅವನು ಜರಾಸಂಧ. ಅನ್ಯೇಪಿ ಭೂಮೌ ಅಸುರಾ ಪ್ರಜಾತಾಃ ತ್ವಯಾ ಹತಾ ಯೇ ಸುರದೈತ್ಯ ಸಂಗರೇ ಅನ್ಯೇತ ತೈವಾಂಧ ತಮ ಪ್ರಪೇದಿರೇ ಕಾರ್ಯಾತ ತೇಷಾಂಚ ತಮೋಗತಿಸ್ತ್ವಯಾ. ಏನು ಹೇಳ್ತಾ ಇದ್ದಾರಂದರೆ, ವಸ್ತುತಸ್ತು ಇನ್ನೂ ಚಿಲ್ಲರೆ ಉಳ್ಕೊಂಡಿದ್ದಾರೆ. ಅವರು ಚಿಲ್ಲರೆ ದೈತ್ಯರು ಅಷ್ಟು ಹೇಳ್ಕೊಳ್ಳೋ ಹೆಸರೇನು ಅಲ್ಲ. ಅದಕ್ಕೆ ಹೇಳ್ತಾರೆ, ಇನ್ನೂ ಎಷ್ಟೋ ಮಂದಿ ನೀನು ಆ ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ಆಗುವ ಸಂದರ್ಭದಲ್ಲಿ ಮೂರನೇ ಮುಕ್ಕಾಲಂಶ ದೈತ್ಯರು ನೀನೇ ಕೊಂದಿದ್ದಿ, ಕಾಲಂಶವನ್ನು ವಾಯುದೇವರು ಕೊಂದರು ಅಂತ ಹಿಂದೆ ಬಂದಿತ್ತು. ಹಾಗಾಗಿ ದೇವಾಸುರರ ಸಂಗ್ರಾಮದಲ್ಲಿ ನಿನ್ನಿಂದಲೇ ಎಷ್ಟೋ ಮಂದಿ ಇನ್ನೂ ಇತರ ಎಷ್ಟೋ ಅಸುರರು ಸತ್ತವರು ಮತ್ತೆ ಹುಟ್ಟಿದ್ದಾರೆ. ಮತ್ತೆ ಹುಟ್ಟಿದ್ದರೆ ಎಡವಟ್ಟಾಗಿ ಹುಟ್ಟಿದ್ರೆ ತೊಂದರೆ ಇರಲಿಲ್ಲ. ಪ್ರಜಾತ ಅದೇ ನಮಗೆ ತೊಂದರೆ ಬಂದದ್ದು. ನರಿ ನಾಯಿ ಯೋನಿಯಲ್ಲಿ ಹುಟ್ಟಿದ್ರೆ ತೊಂದರೆ ಇಲ್ಲ. ಅವರು ರಾಜಮನೆತನದಲ್ಲಿ ಒಳ್ಳೆ ಧರ್ಮಾಚರಣೆ ಮಾಡ್ತಕ್ಕಂಥ ರಾಜಮನೆತನದಲ್ಲಿ ಹುಟ್ಟಿದ್ದೇ ಎಡವಟ್ಟಾಯಿತು. ಯಾಕೆ? ಮತ್ತೆ ಅವರು ಧರ್ಮ ಮತ ಧರ್ಮಾಚರಣೆ ಮಾಡಿಬಿಟ್ರೆ ಅವರಿಗೆ ಫಲ ಕೊಡಬೇಕಾಗತ್ತೆ. ಫಲ ಕೊಡಲಿಕ್ಕಾಗಲ್ಲ, ಯಾಕೆ ಅಯೋಗ್ಯರು. ಫಲ ಕೊಡದೆ ಸುಮ್ಮನೆ ಕೂತ್ಕೊಂಡ್ರೆ ಧರ್ಮಕ್ಕೆ ಬೆಲೆ ಇಲ್ಲ ಅಂತಾಗುತ್ತೆ. ಈ ದೊಡ್ಡ ಎಡವಟ್ಟಾಗಿದೆ, ಅದಕ್ಕೆ ನೀನು ಏನು ಮಾಡಬೇಕು ಅಂದರೆ. ಅದರಲ್ಲಿ ಕೆಲವರೆಲ್ಲ ಸೀದೋ ಹೋಗಿ ಹೋಗಿಬಿಟ್ರು, ತಲೆನೋವು ಮಾಡಿಲ್ಲ ಅವ್ರು. ಯಾಕಂದರೆ ಅವರದ್ದು ಕೋರ್ಸ್ ಮುಗೀತು, ಅವರ ಸಾಧನೆ ಮುಗಿದು, ಅಲ್ಪ ಸಾಧನೆ ಹೋಗಿಬಿಟ್ಟಿದ್ದಾರೆ. ಅನ್ಯೇತೇ ತಥೈವ ಅಂಧಂತಮ ಪ್ರಪೇಜರೆ, ಅವರಿಗೆ ಅಷ್ಟೇ ಮತ್ತೆ ಹುಟ್ಟಿ ಸಾಧನೆ ಪಾಪ ಸಾಧನೆ ಏನು ಮಾಡೋದಿಲ್ಲ, ಸಾಧನೆ ಪೂರ್ತಿಯಾಗಿಬಿಡ್ತು ಬೇಗ. ಇವ್ರದ್ದು ಇನ್ನೂ ಉಳ್ಕೊಂಬಿಟ್ಟಿದೆ, ಅದಕ್ಕೆ ಹುಟ್ಟಿಬಿಟ್ಟಿದ್ದಾರೆ. ಈಗ ನೀನೇನು ಮಾಡಬೇಕಂದ್ರೆ, ಅನ್ಯೇ ತಥೈವ ಅಂಧಂತಮ ಪ್ರಪೇದರೆ ಕಾರ್ಯ ತಥಾ ಯೇಷಾಂಚ ತಮೋಗತಿಸ್ತ್ವಯ. ಆದರೆ ಅವರಿಗೆ ಇನ್ನೂ ಉಳ್ಕೊಂಡಿದೆ ಪಾಪದ ಸಾಧನೆ, ಅದಕ್ಕೆ ಅವರೆಲ್ಲ ಹುಟ್ಟಿದ್ದಾರೆ. ಅವರನ್ನು ಒಳ್ಳೆ ಕೆಲಸ ಮಾಡಿಸಬಾರ್ದು, ಅವರಿಗೆ ನೀನು ಕೆಟ್ಟ ಕೆಲಸ ಮಾಡಿಸಿ ಅಂಧಂತಮಸ್ಸನ್ನೇ ಅವರಿಗೆ ಕೊಡಬೇಕಾಗಿದೆ ಅಂತ ಹೇಳ್ತಾ ಏನಾಗಿದೆ ಅಂದರೆ, ಇನ್ನೊಬ್ಬ ದೊಡ್ಡ ಕರಿ ದೈತ್ಯ ಚಕ್ರವರ್ತಿ, ದೈತ್ಯ ಚಕ್ರವರ್ತಿ ಇದ್ದಾನೆ. ಅವನ ಕಥೆ ಏನು? ಈ ಚಿಲ್ಲರ ದೇವತೆಗಳದ್ದೆಲ್ಲ ಹೇಳಿ ಆಯಿತು, ಕಲಿದ ವಿಷಯವೇ ಬರಲಿಲ್ಲ ಅಂದರೆ. ಅದಕ್ಕೆ ಹೇಳ್ತಾರೆ, ಕಲಿ ಪೂರ್ತಿಯಾಗಿ ಸಾಯಲಿಲ್ಲ, ಅರ್ಧಂಬರ್ಧ ಸತ್ತಿದ್ದಾನೆ.
ಕೆಲವೊಂದು ರೂಪದಲ್ಲಿ ಇದ್ದಾನೆ. ಗೊತ್ತಾಯ್ತಾ? ಯಾರು? ವ್ಯಾಸಾವತಾರೇ ನಿಹತಸ್ತ್ವಯಾ ಯಹ ಕಲಿಶಾಸ್ತ್ರೋಕ್ತಿಭಿರೇವ ಅಲ ಅನ್ಯೇ ಪಿ ಭೂಮೌ ಅಸುರಾಃ ಪ್ರಜಾತಾಃ ತ್ವಯಾ ಹತಾ ಯೇ ಸುರದೈತ್ಯ ಸಂಗರೇ ಅನ್ಯೇ ತಥಾ ಏವ ಅಂಧಂತಮಃ ಪ್ರಪೇದರೆ ಕಾರ್ಯ ತಥಾ ಯೇಷಾಂ ಚ ತಮೋಗತಿಃ ತ್ವಯಾ. ಯೇ ಯಾರು ಸುರದೈತ್ಯ ಸಂಗರೆ ದೇವ ಮತ್ತು ಅಸುರರ ಸಂಗ್ರ ಯುದ್ಧದಲ್ಲಿ ತ್ವಯಾ ನಿನ್ನಿಂದ ಹತಃ ಸತ್ತರೋ ಅನ್ಯೇ ಹತಃ ಸತ್ತರು ತೇಪಿ ಅವರೂ ಕೂಡ ಭೂಮೌ ಪ್ರಜಾತಃ ಭೂಮಿಯಲ್ಲಿ ಒಳ್ಳೆ ರಾಜಮನೆತನದಲ್ಲಿ ಹುಟ್ಟಿದ್ದಾರೆ. ಅನ್ಯೇ ಬೇರೆಯವರು ತಥೈವ ಅಂದರೆ ನಿನ್ನಿಂದ ಹತರಾಗಿ ಅಂಧಂತಮ ಪ್ರಪೇದರೆ ಅಂಧಂತಮಸ್ಸನ್ನು ನಿತ್ಯ ನರಕವನ್ನು ಹೊಂದಿದರು. ತಥಾ ಹಾಗೆಯೇ ಏಷಾಂಚ ಇವರಿಗೂ ಕೂಡ ತ್ವಯಾ ನಿನ್ನಿಂದ ತಮೋಗತಿ ಅಂಧಂತಮೋ ರೂಪವಾದ ಅಧೋಗತಿಯು ಕಾರ್ಯ ಅಂದರೆ ಕಾರ್ಯ ಅಂದರೆ ಕೊಡಲ್ಪಡಬೇಕು ಅಂತರ್ಥದಲ್ಲಿ. ಕಾರ್ಯ ಎಂಬ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಇದು ವ್ಯಾಸಾವತಾರೇ ನಿಹತಸ್ತ್ವಯಾಯಃ ಕಲಿಷ್ಣು ಶಾಸ್ತ್ರೋಕ್ತಿಭಿರೇವ ಪಾಚಾದ್ಯ ಶುತ್ವಾ ತದುಕ್ತಿ ಪುರುಷೇಷು ತಿಷ್ಠನ್ ಈಷಚ್ಚಕಾರೇವ ಮನಸ್ತ್ವೈಷ. ಅಯ್ಯೋ, ಈ ಕಲಿ ಇದ್ದಾನಲ್ಲ ವ್ಯಾಸಾವತಾರೇ ನಿಹತಃ ತ್ವಯಾ ಯಹ ಕಲಿಹಿ ಸುಶಾಸ್ತ್ರೋಕ್ತಿಭಿ ಏವ ಚ ಅದ್ಯ ಶುತ್ವಾ ತದುಕ್ತೀಹಿ ಪುರುಷೇಷು ತಿಷ್ಠನ್ ಈಷತ್ ಚಕಾರ ಇವ ಮನಃ ತ್ವಯಿ ಈಶ. ಇನ್ನು ಈ ದೊಡ್ಡ ದೈತ್ಯನ ಸಮಾಚಾರ ಏನಂದರೆ, ಈ ಕಲಿ ಇದ್ದಾನಲ್ಲ, ಪ್ರತಿಯೊಬ್ಬರ ಸಜ್ಜನರ ಮನಸ್ಸಿನಲ್ಲಿ, ದುರ್ಜನರ ಮನಸ್ಸಲ್ಲಿ ಕೂತ್ಕೊಳ್ತಾನೆ, ಸಜ್ಜನರ ಮನಸ್ಸಿನಲ್ಲಿ ಕೂತ್ಕೊಂಡ, ರುದ್ರಾದಿ ದೇವತೆಗಳ ಮನಸ್ಸಿನಲ್ಲಿ ಅಜ್ಞಾನ ನಿತ್ಯಾಜ್ಞಾನ ರೂಪದಿಂದ ಕೂತ್ಕೊಂಡಿದ್ದ ವ್ಯಾಸಾವತಾರಕ್ಕಿಂತ ಮೊದಲು. ಆ ಅಜ್ಞಾನ ನಿತ್ಯಾಜ್ಞಾನಕ್ಕೆ ಅವನು ಅಭಿಮಾನಿ. ಆದ್ದರಿಂದಾಗಿ ಅಜ್ಞಾನ ನಿತ್ಯಾಜ್ಞಾನಕ್ಕೆ ಅಭಿಮಾನಿಯಾಗಿ ಒಂದೊಂದು ರೂಪದಿಂದ ಈ ಸುರಾದಿಗ ಮನಸ್ಸಿನಲ್ಲಿ ಕೂತ್ಕೊಂಡಿದ್ದ. ಅಂಥವನನ್ನು ನೀನು ಅವನ ತಲೆಯನ್ನು ಕತ್ತರಿಸಿರಿ. ಯಾಕೆಂದರೆ ಅವನಿಗೆ ಅಭಿಮನ್ಯಮಾನವಾದದ್ದೇ ಅಜ್ಞಾನ ನಿತ್ಯಾಜ್ಞಾನ. ಅವನಿಗೆ ಶರೀರ ಆಗಿದ್ದ ಹಾಗೆ ಶರೀರದ ಮೇಲೆ ಅಭಿಮಾನ, ಅವನಿಗೆ ಅಜ್ಞಾನ ನಿತ್ಯಾಜ್ಞಾನದ ಮೇಲೆ ಅಭಿಮಾನ, ಅದಕ್ಕೆ ಅಭಿಮಾನಿ. ಅವನ ತಲೆಯನ್ನು ಕತ್ತರಿಸಿರಿ. ಯಾವುದಿಂದ ಅಂತ ಹೇಳಿದ್ರೆ, ಸುಶಾಸ್ತ್ರೋಕ್ತಿಭಿರೇವ ಸಚ್ಚಾಸ್ತ್ರ ಭಾಗವತ ಸಾತ್ವಿಕ ಪುರಾಣಗಳು ಮಹಾಭಾರತ ಇತ್ಯಾದಿ ಶಸ್ತ್ರಾಸ್ತ್ರ ಎಂಬ ಶಸ್ತ್ರದಿಂದ ಅಜ್ಞಾನ ಮಿಥ್ಯಾಜ್ಞಾನ ರೂಪದಲ್ಲಿರುವ ಕಲಿಯ ಕತ್ತನ್ನು ಕತ್ತರಿಸಿದೆ. ಅಷ್ಟೇ, ಶಾಸ್ತ್ರದಿಂದ ಹತನಾದನೇ ವಿನಃ ಪೂರ್ಣ ಹತನ ಇಲ್ಲ. ಶಸ್ತ್ರದಿಂದ ಹತನಾಗಿಲ್ಲ, ಶಾಸ್ತ್ರದಿಂದ ಹತನಾಗಿದ್ದಾನಷ್ಟೇ. ಗೊತ್ತಾಯ್ತಾ? ಅವನೇನು ಮಾಡಿಕೊಂಡಿದ್ದಾನೆ, ಇನ್ನೂ ಕೆಲವು ರೂಪದಲ್ಲಿ ಇದ್ದಂದ್ರೆ ಸತ್ಪುರುಷು ತಿಷ್ಠನ್. ಆ ಕಲಿ ಅವಶಿಷ್ಟ ನಿಜ ರೂಪೇಣ ಎಷ್ಟೋ ಅಲ್ಲಿ ಋಷಿಮುನ್ಯಾದಿಗಳಲ್ಲಿ ಇರ್ತಕ್ಕಂತಹ ಕಲಿಯನ್ನು ನಿಗ್ರಹ ಮಾಡಿದರೂ ಕೂಡ ಸತ್ಪುರುಷರಲ್ಲಿ ಅವನು ತನ್ನ ರೂಪವನ್ನು ಉಳಿಸ್ಕೊಂಡೇ ಕೂತ್ಕೊಂಡಿದ್ದಾನೆ. ಅವನೇನು ಮಾಡ್ತಾನಂದರೆ, ಕಲಿ ಆ ಸತ್ಪುರುಷರು ನೀನು
ರಚನೆ ಮಾಡಿದ ಬ್ರಹ್ಮಮೀಮಾಂಸಾ ಶಾಸ್ತ್ರ, ಮಹಾಭಾರತ ಇದನ್ನೆಲ್ಲ ಅವರು ಪಠನ ಮಾಡ್ತಾ ಇರ್ತಾರೆ ಸತ್ಪುರುಷರು. ಅದನ್ನು ಕೇಳಿ ಏನಾಯಿತು ಅಂದರೆ ಆ ಮಿಥ್ಯಾಜ್ಞಾನ ಅದು ದೃಢ ಆಗ್ತಾ ಇಲ್ಲ ಅವನಿಗೆ. ಮಿಥ್ಯಾಜ್ಞಾನಸ್ಯ ಪ್ರಾಯಕತ್ವ ಏವ ನಾಶಿತತ್ವ. ಅದನ್ನು ಕೇಳಿ ಅವನೇನು ಮಾಡ್ತಾನಂದರೆ ಅತ್ಲಾಯಿಂದ ಪೂರ್ತಿ ನಿಶ್ಚಯವೂ ಇಲ್ಲ. ಏನಂತ, ವಿಷ್ಣು ಸರ್ವೋತ್ತಮ ಅಂತ ಹಾಗಂತ ತಿಳ್ಕೊಂಡು ಬಿಟ್ಕೊಳ್ಳಿಕ್ಕೂ ತಯಾರಿ. ಈ ಪರಿಸ್ಥಿತಿ ಇದೆ. ಅವರೆಲ್ಲ ನಿರ್ಣಾಯಕವಾಗಿ ಹೋಗ್ತಾ ಇದ್ದನ್ನು ಕೇಳಿ ಅವನಿಗೂ ಕೂಡ ಏನಪ್ಪ ವಿಷ್ಣು ಸರ್ವೋತ್ತಮ ಆಗಿರ್ಬೋದಾ, ಏನು ಸಮಾಚಾರ ಅಂತ. ವಿಷ್ಣು ಸರ್ವೋತ್ತಮ ಅಲ್ಲವೇ ಇಲ್ಲ ಎಂಬಂಥ ನಿತ್ಯಜ್ಞಾನ ಅವನಿಗಿಲ್ಲ, ಹೋಗಿದೆ ಅದು, ಆ ಧಾರ್ಢ್ಯ ಹೋಗಿದೆ. ಇದು ಹೌದಲ್ಲೋ ಅಂತ ಒಂದು ಸ್ವಲ್ಪ ಗೊಂದಲ ಇದೆ. ನಿತ್ಯ ವಿಷ್ಣು ಸರ್ವೋತ್ತಮ ಹೌದಲ್ಲೋ ಎಂಬುದಾಗಿ ಸ್ವಲ್ಪ ಸಂಶಯ ಪಟ್ಟರೂ ಕೂಡ ಏನು ಮಾಡ್ತಾನೆ ಅಂದರೆ ಈಶಚಕಾರ ನಿನ್ನಲ್ಲಿ ಸ್ವಲ್ಪ ಅರೆಬರೆ ಮನಸ್ಸಿನಿಂದ ಅವನ ಮನಸ್ಸಿಗ್ತಾ ಇದ್ದಾನ್ರಿ, ಅರೆಬರೆ ಮನಸ್ಸಿನಿಂದ ನಿನ್ನಲ್ಲಿ ಮನಸ್ಸಿಗ್ತಾ ಇದ್ದಾನೆ. ಹಾಗಾಗಿ ಈಶಚಕಾರ ತ್ವಯ್ ಮನಃ ಈಶ, ಸ್ವಲ್ಪ ಮನಸ್ಸಿಗ್ತಾ ಇದ್ದಾನೆ. ಅಯ್ಯೋ ದೇವ್ರೆ, ಪರಮಾತ್ಮ ನಿನ್ನಲ್ಲಿ ಸ್ವಲ್ಪ ಮನಸ್ಸಿಟ್ಟರೂ ಕೂಡ ಅಂಧಂತಮಸ್ಸು ಅವನಿಗಾಗುವುದಿಲ್ಲ. ಮತ್ತೇನಾಗತ್ತೆ, ಒಳ್ಳೆಯದೇ ಆಗಿಬಿಡುತ್ತೆ, ಕೆಟ್ಟದಾಗುವುದಿಲ್ಲ. ಆದರೆ ಅವನಿಗೆ ಅಂಧಂತಮಸ್ಸು, ಅವನಿಗೇ ಒಳ್ಳೆಯದಾಗತ್ತೆ ಅಂತಾದ ಮೇಲೆ ಇನ್ನು ಬೇರೆಯವರ ದೈತ್ಯರ ಪಾಡೇನು, ಅವರಿಗೆ ಒಳ್ಳೆಯದಾಗತ್ತೆ. ಅದಕ್ಕೋಸ್ಕರ ಈಗಂತೂ ಒಬ್ಬ ದೈತ್ಯ ಅವನು ಹುಟ್ಟಿದ್ದಾನೆ, ಅವನೇ ಕಲಿ ದುರ್ಯೋಧನ ರೂಪದಿಂದ ಭೀಮನ ಗದೆಯಿಂದ ಅವನು ಸಾಕಷ್ಟು ಹರಿವಾಯುಗಳಲ್ಲಿ ನಿನ್ನಲ್ಲಿ ಭೀಮನಲ್ಲಿ ದ್ವೇಷವನ್ನು ಬೆಳೆಸಿ ಅಂಧಂತಮಸ್ಸಿಗೆ ಸಾಧನವಾದ ದ್ವೇಷವನ್ನು ಬಳಸಿ ಭೀಮನ ಮೂಲಕ ಕೊಲ್ಲಿಸಬೇಕಾಗಿದೆ. ಅಂದರೆ ದುರ್ಯೋಧನ ಕೊಲ್ಲು ಅಂತ ಹೇಳಲಿಲ್ಲ, ಯಾಕೆಂದರೆ ಕಲಿ ಇದ್ದಾನೆ, ಅವನನ್ನು ಅಂಧಂತಮಸ್ಸಿಗೆ ಕಲಿಸಬೇಕು ಅಂದರೆ ಅದೇ ಅಭಿಪ್ರಾಯ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಅವನನ್ನು ನಿಗ್ರಹ ಮಾಡಬೇಕಾಗಿದೆ, ಅವನಿಗೆ ಪಾಪದ ಕೊಡೆಯನ್ನು ತುಂಬಿಸಿ ಅವನನ್ನು ನಿಗ್ರಹ ಮಾಡಬೇಕಾಗಿದೆ ಅಂತ. ಅದಕ್ಕೆ ಕಲಿ ಹುಟ್ಟಿದ್ದಾನೆ, ಅವನು ಸ್ವಲ್ಪ ಮನಸ್ಸಿರ್ತಾನೆ, ಅದರಿಂದಾಗಿ ಏನು ಮಾಡಬೇಕು, ಅವನನ್ನು ಕೂಡ ಏನು ಮಾಡಬೇಕು, ಅಂಧಂತಮಸ್ಸಿಗೆ ತಳಿಸ್ಬೇಕು, ಅವನ ಕೆಲಸ ಮಾಡಿಸಿ, ಕೆಟ್ಟ ಕೆಲಸ ಮಾಡಿಸಿ ಅಂತ ಅಭಿಪ್ರಾಯ. ಅಲ್ಲಿ ಏನಾಗಿದೆ ಅಂದರೆ ಈ ರಾಮಾಯಣ ಮಾಡಿದ ಎಡವಟ್ಟಾಯಿತು ಅಂತ. ರಾಮಾಯಣ ಉಂಟಲ್ವ, ಅದು ಸ್ವಲ್ಪ ಎಡವಟ್ಟು ಮಾಡಿದೆ ಅಂತ ಹೇಳ್ತಾನೆ. ರಾಮಾಯಣದಿಂದ ಎಡವಟ್ಟಾಗಿ ಮಹಾಭಾರತ ಮಾಡುವ ಪ್ರಸಂಗ ಬಂತು. ಒಂದು ಕಿಂದು ಲಿಂಕ್ ಉಂಟು ಮಧ್ವಾಚಾರ್ಯರಷ್ಟು. ಆ ಲಿಂಕ್ ರಾಮಾಯಣಕ್ಕೂ ಮಹಾಭಾರತಕ್ಕೇನಿದ್ರಿ ಲಿಂಕ್ ಅಂದರೆ, ನಾನ್ ಲಿಂಕ್ ಅಂತ ಹೇಳ್ತಾರೆ ಆಚಾರ್ಯರು. ರಾಮಾಯಣಕ್ಕೂ ಮಹಾಭಾರತಕ್ಕೂ ಒಳ್ಳೆ ಲಿಂಕ್ ಇದೆ, ರಾಮಾಯಣ ಆದ್ರಿಂದಾಗೆ ಮಹಾಭಾರತ ಆಯಿತು ಅಂತ. ಯಾರು ಹೇಳ್ತಾರ್ರಿ ಇದಕ್ಕೆ, ಯಾರ ಹತ್ರ ಕೇಳಿ ಹೊರಗಡೆ ರಾಮಾಯಣಕ್ಕೂ ಮಹಾಭಾರತಕ್ಕೆ ರೇ ತಲೆ ಸರಿ ಉಂಟು, ಗೋಕುಲಾಷ್ಟಮಿಗೂ ಇನ್ನೊಂದೇನೋ ಹೇಳ್ತಾರಲ್ಲ, ಅದೆಲ್ಲ ಹೆಸರೇ ಹೇಳಬಾರ್ದು, ಭಾಳ ಗಂಭೀರದಲ್ಲಿ ಇರ್ಬೇಕು, ನೀವೇ ಹೇಳ್ತೀರ ಅದನ್ನು, ನಾನು ಹೇಳುವಾಗತ್ತೆ. ಹಾಗೆ ಏನು ಸಂಬಂಧ, ಚೆನ್ನಾಗಿ ಸಂಬಂಧ ಅಂತ ಹೇಳ್ತಾರೆ. ರಾಮಾಯಣದಿಂದ ಮಹಾಭಾರತ ನಡೀತು ಯಾಕೆ ಅಂತ ಹೇಳಿದ್ರೆ ಅದನ್ನು ಹೇಳ್ತಾರೆ ಸ್ವಲ್ಪ ಅರ್ಥ ಹೇಳಬೇಕಲ್ಲ. ರಾಮಾವತಾರೆ ಅಲ್ಲ ವ್ಯಾಸಾವತಾರೆ, ವೇದವ್ಯಾಸರ ಅವತಾರದಲ್ಲಿ ತ್ವಯ ನಿನ್ನಿಂದ ಕಲಿಹಿ ಅಜ್ಞಾನ ನಿತ್ಯಾಜ್ಞಾನ ರೂಪದಲ್ಲಿರುವ ಕಲಿಯು ಸುಶಾಸ್ತ್ರೋಕ್ತಿಭಿರೇವ ಕೇವಲ ಶಾಸ್ತ್ರ ಎಂಬ ಮಾತ ಎಂಬ ಮಾತಿನಿಂದ ಮಾತ್ರ ನಿಹತಃ ಕೊಲ್ಲಲ್ಪಟ್ಟಿದ್ದಾನೆ. ಸಚ ಅವನೇ ಅದ್ಯ ಈವಾಗ ಪುರುಷೇಶು ಸತ್ಪುರುಷರಲ್ಲಿ ತ್ವದುಕ್ತೀ ಶುತ್ವ ನಿನ್ನ ನಿರ್ಣಾಯಕವಾದ ಮಹಾಭಾರತಾದಿ ವಚನಗಳನ್ನು ಅವರಲ್ಲಿದ್ದವನಾಗಿ ಶುತ್ವ ಕೇಳಿ, ಅವರು ಪಾಠ ಮಾಡೋದನ್ನು ಕೇಳಿ ತಿಷ್ಟನ್ ಅಲ್ಲಿರತಕ್ಕಂಥವನಾಗಿ ತ್ವಯಿ ನಿನ್ನಲ್ಲಿ ಈಶತ್ ಮನಃ ಈಶದಿವ ಸ್ವಲ್ಪ ಮನಃ ಚಕಾರ ಮನಸ್ಸನ್ನು ಇಟ್ಟಿದ್ದಾನೆ. ನೋಡಿ ರಾಮಾವತಾರದಲ್ಲಿ ರಾಕ್ಷಸರೆಲ್ಲ ಸತ್ತಿದ್ದಾರೆ,
ಆ ರಾಮಾವತಾರದಲ್ಲಿ ಏನಾಗಿದೆ ಅಂದರೆ, ಒಂದು ನಿನ್ನ ತುಂಬ ಹನುಮಂತ ದೇವರು ರಾಮದೇವರು ಆ ರಣರಂಗದಲ್ಲಿ ಅದ್ಭುತವಾದ ಬಲ ಪ್ರದರ್ಶನ ಮಾಡಿದ್ದಕ್ಕೆ. ಯಾಕೆಂದರೆ ಎರಡೆರಡು ಸರ್ತಿ ರಾವಣ ಕುಂಭಕರ್ಣರನ್ನು ಮುಷ್ಟಿಪ್ರಹಾರ ಮಾಡಿ ರಕ್ತ ಕಾರುವಂತೆ ಮಾಡಿದ್ದ ಹನುಮಂತಾಚಾರ್ಯ ಹನುಮಂತ ದೇವರು. ರಾಮದೇವರು ಹಾಗೆ ಬರಾಕನ್ನು ತೋರಿಸಿದ್ದಾರೆ. ಇದೆಲ್ಲ ಪಿಲಿ 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 ಆ ರಾಕ್ಷಸರು ನೋಡ್ತಾ ಕೂತ್ಕೊಂಡಿದ್ದ. ರಾಮರೂಪದಲ್ಲಿ ನಿನ್ನ ತೋರಿದ ಅದ್ಭುತವಾದ ಹನುಮಂತ ದೇವರು ನೀನು ತೋರಿದ ಆ ಅದ್ಭುತವಾದ ಪರಾಕ್ರಮ ನೋಡಿ ಏನು ಆಲೋಚನೆ ಮಾಡಿದ್ರಂದರೆ, ಈ ರಾಮನಿಗೆ ಹನುಮಂತನಿಗೆ ಸಮಾನರಾದವರು ಯಾರೂ ಇಲ್ಲ. ಹನುಮಂತನಿಗೆ ಸಮಾನಾದವರು ಯಾರಿಲ್ಲ, ರಾಮನಿಗೆ ಸಮಾನಾದವರು ಯಾರಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇದು ಎಡವಟ್ಟಾದದ್ದು. ರಾಮ ರಾಮನೇ, ರಾಮ ರಾವಣಯೋರಿದ್ದ ರಾಮ ರಾವಣಯೋರಿವ. ರಾಮ ಮತ್ತು ರಾವಣರ ಯುದ್ಧ ಹೇಗಿತ್ತ್ರಿ ಹೇಳ್ರಿ ಹೇಳ್ರಿ? ಕೌರವರು ಪಾಂಡವರು ಯುದ್ಧ ಇತ್ತಂತ ಹೇಳ್ತೀರಾ? ಯಾಕೆ ಹೇಳ್ಬಾರ್ದು ಹೇಳಿ ಹೇಳಿ, ನಾನು ಹೇಳ್ತೇನೆ. ಯಾಕೆ ಹೇಳ್ಬಾರ್ದು ಹೇಳಿ? ಏನ್ರಿ ಇವೆರಡು ಒಟ್ಟಿಗೆ ಸೇರಿದ್ರೆ ಎಷ್ಟೇ ಯಕ್ಷಣಿ ಸೇನೆ ಅಲ್ಲಿಗೆ ತಿಂಶ ಸಹಸ್ರ ಮಹೋಗ ಕಾನ ಮತ್ತೆ 6,000 ಅಕ್ಷೋಹಿಣಿ ಸೇನೆ, ಇದು 18 ಅಕ್ಷೋಹಿಣಿ ಸೇನೆ. ಏನ್ರಿ ಏನೂ ಅಲ್ಲ. ಹಾಗಾಗಿ ಆ ರಾಮಾವತಾರದಲ್ಲಿ ರಾಮದೇವರು ತೋರಿಸಿದ ಪರಾಕ್ರಮ, ಹನುಮಂತ ದೇವರು ಕೊಡಿಸಿದ ಪರಾಕ್ರಮದಿಂದ ಹನುಮಂತ ದೇವರಿಗೆ ಸಮಾನರಾದವರು ಯಾರೂ ಇಲ್ಲ, ರಾಮದೇವರಿಗೆ ಸಮಾನರಾದವರು ಯಾರೂ ಇಲ್ಲ ಅಂತ ಮಹಾಪಾಪಿಗಳು ಕೂಡ ತಿಳ್ಕೊಂಬಿಟ್ರು. ಅದರಿಂದಾಗಿ ಏನಾಯಿತು, ಆ ರಾಕ್ಷಸರಿಗೂ ಕೂಡ ವಾಯುದೇವರಲ್ಲಿ ನಿನ್ನಲ್ಲಿ ಗೌರವ ಬುದ್ಧಿ ಬಂದಿದೆ. ಈ ಗೌರವ ಬುದ್ಧಿ ದೇವರಲ್ಲಿ ಬಂದರೆ ಬಹಳ ಎಡವಟ್ಟಾಗತ್ತೆ. ಅದು ಸಣ್ಣ ಚಿಕ್ಕ ಚಿಕ್ಕ ಅಭಿಮಾನಿ ಸಂಘವನ್ನು ಕೊಟ್ಕೊಂಡು ಬೇರೆ ಕಡೆಯಲ್ಲಿ ಅಭಿಮಾನ ಮಾಡಬೇಕೇ ವಿನ ಏನ್ರಿ ಅಭಿಮಾನಿ ಸಂಘ ದೇವರಲ್ಲಿ ಅಭಿಮಾನ ಬರಬಾರ್ದು. ಹಾಗಾಗಿ ದೇವರು ಬಿಟ್ಟರೆ ಅಭಿಮಾನ ಸಂಘ ಬರಬೇಕೆ, ಕಟ್ಕೊಂಡು ಹಾಳಾಗಿ ಹೋಗಬೇಕು. ದೇವರಲ್ಲಿ ಅಭಿಮಾನ ಬರಬಾರ್ದು. ಈ ದೇವರಲ್ಲಿ ಅಭಿಮಾನ ಯಾರಿಗೆ ಬರಬಾರ್ದು ಅವರಿಗೆ ಬಂದಿದೆ. ಹಾಗಾಗಿ ನಿನ್ನಲ್ಲಿ ಬಹಳ ಗೌರವ, ವಾಯುದೇವರಲ್ಲಿ ಬಹಳ ಗೌರವವುಳ್ಳವರಾಗಿದ್ದಾರೆ. ಯಾರು ವಾಯುದೇವರಲ್ಲಿ ಹರಿಯಲ್ಲಿ ಗೌರವ ಇರ್ತಾರೋ ಅವರಿಗೆ ಅಂಧಂತಮಸ್ಸನ್ನು ಹೊಂದಲಿಕ್ಕೆ ಅವರು ಖಂಡಿತ ಯೋಗ್ಯರ. ಯಾಕೆಂದರೆ ದೊಡ್ಡ ವ್ಯಕ್ತಿಗಳವರು. ವಿ ವಿ ಐ ಪಿಯ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್. ಸಾಮಾನ್ಯ ಚಿಲ್ಲರೆ ದೇವತೆಗಳ ದ್ವೇಷ ಬಂದರೆ ತೊಂದರೆ, ಆದರೆ ವಾಯುದೇವರಲ್ಲಿ ಮತ್ತು ಪರಮಾತ್ಮರಲ್ಲಿ ಸ್ವಲ್ಪ ಭಕ್ತಿ ಬಂದರೂ ಮಾಡ ಅಂಧಂತಮಸ್ಸಿಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅವರು. ಹಾಗಾಗಿ ಏನು ಮಾಡಬೇಕು, ಅವರನ್ನೆಲ್ಲ ಮಾರ್ಗಭ್ರಷ್ಟರನ್ನಾಗಿ ಮಾಡಬೇಕು. ಅವರನ್ನು ಭೂಮಿಯಲ್ಲಿ ಹುಡಿಸಿ ಹರಿವಾಯುಗಳಲ್ಲಿ ಗೌರವ ಭಾವವನ್ನು ಹೋಗಲಾಡಿಸಿ ಅವರಿಗೆ ದ್ವೇಷ ಬರುವಂತೆ ಮಾಡಬೇಕು. ಅವರ ಅಂಧಂತಮಸ್ಸಿಗೆ ಹೋಗಬೇಕಾಗಿದೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಯೋಗ್ಯಾಪ್ರವೇಷ್ಟಂ ತಥೋಹಿ ಮಾರ್ಗಾಚಾಲ್ಯಾಸ್ತಯ ಜನತ್ತೈವ ಭೂಮೋ. ಅವರನ್ನೆಲ್ಲ ಅಂದರೆ ಕಲಿ ಮೊದಲಾದವರನ್ನೆಲ್ಲ, ಕಲಿ ಮತ್ತು ರಾಕ್ಷಸರೆಲ್ಲ ಉಳ್ಕೊಂಬಿಟ್ಟಿದ್ದಾರೆ, ಅವರನ್ನೆಲ್ಲ ಭೂಮಿಯಲ್ಲಿ ಹುಡಿಸಿ ಹರಿವಾಯುಗಳಲ್ಲಿ ಮತ್ತು ನಿನ್ನಲ್ಲಿ ವಾಯುದೇವರಲ್ಲಿ ಬಂದ ಗೌರವ ಭಾವನ್ನೆಲ್ಲ ಕಳೆದು ಅವ್ರಿಗೆ ಏನು ಮಾಡಬೇಕು, ದ್ವೇಷ ಹುಡಿಸಿ ಅವರನ್ನು ಅಂಧಂತಮಸ್ಸಿಗೆ ಕಲಿಸಬೇಕಾಗಿದೆಯಪ್ಪ, ಈ ಕೆಲಸ ಆಗಬೇಕಾಗಿದೆ. ಹಾಗಾಗಿ ರಾಮಾಯಣದಿಂದಾಗಿ ಭಕ್ತಿ ಬಂತು, ಅದಕ್ಕೋಸ್ಕರ ಮಹಾಭಾರತ ಘಟನಾವಳಿ ನಡೀತು. ಅದಕ್ಕೆ ಅವರೆಲ್ಲ ಹುಟ್ಟಿ ಮತ್ತು ವಾಯುದೇವರು ಹುಟ್ಟಬೇಕಾಯಿತು, ಯುದ್ಧ ಆಗಬೇಕಾಯಿತು. ಅಂದರೆ ರಾಮಾಯಣದಿಂದಲೇ ಏನಾದದ್ದು ಹಾಗಾದರೆ ಮಹಾಭಾರತ ಬೀಜಕ್ಷೇಪ ಆಯಿತು. ಈ ಲಿಂಕು, ಈ ಒಂದು ಅನ್ವೇಷಣೆ. ಈಗ ಮತ್ತು ರಾಮಾಯಣದೇವರೇ ಬರ್ತಾರಲ್ಲಿ, ಇಂದ್ರಜಿತ್ ಬಂದ. ಇಂದ್ರಜಿತ್ತಿಗೆ ಬಹಳ ಗೌರವ ಇತ್ತಂದು ನೋಡಬೇಕು. ಯಾಕೆಂದ್ರೆ ಇಂದ್ರಜಿತ್ತನು ಕಟ್ಟಿದ್ನಲ್ಲ ಬ್ರಹ್ಮಾಸ್ತ್ರದಿಂದ, ಬಿಚ್ಕೊಂಡು ಹೋಗ್ಬಿಟ್ರು ಸುಮ್ಮನೆ ಬೇಕು ಬೇಕಂತೆ ಬಿಚ್ಚಿ ಹೋಯ್ತದು. ಇದೆಲ್ಲ ಅವನು ನೋಡಿದ್ದ ಇಂದ್ರಜಿತ್. ಆ ಇಂದ್ರಜಿತ್ತನೇ ಫಸ್ಟ್ ಕ್ಲಾಸ್ ಆಗಿ ದುಶ್ಶಾಸನ ಆಗಿ ಹುಡ್ತಾನೆ, ಕಲಿ ದುರ್ಯೋಧನ ಆಗಿ ಹುಡ್ತಾನೆ. ಇನ್ನು ಅಲ್ಲಿ ಚಿತ್ರಸೇನೆ ಇವರೆಲ್ಲ ಖರ, ಇವರೆಲ್ಲ ಖರದೂಷಣ ಆದಿ ಚಿತ್ರಸೇನ ಇವರೆಲ್ಲ ಆಗಿ ಹುಡ್ತಾರೆ. ಅಂದರೆ ಅಲ್ಲಿದ್ದ ರಾಕ್ಷಸರೆಲ್ಲ ಇಲ್ಲಿ ಬಂದ್ಬಿಡ್ತು. ಅಂದ್ರೆ ಕೆಲವರಿಗೆಲ್ಲ ಅಷ್ಟೇ ಸಾಧನೆ, ಸತ್ತೋದ್ರು ಅವರು. ಇನ್ನು ಕೆಲವರು ಸ್ವಲ್ಪ ಪಾಪದ ಕೊಡ ಇನ್ನೂ ತುಂಬಿಲ್ಲ, ಹುಟ್ಟಿಸ್ಬಿಟ್ಟು ನೋಡಿ. ರಾಮಾಯಣದ ರಥ, ರಾಮಾಯಣದಲ್ಲಿ ಯುದ್ಧದ ರಥವೇ ಬಳಸಿದ್ದು ಅರ್ಜುನ ಯುದ್ಧದಲ್ಲಿ. ಅದನ್ನು ಮತ್ತು ವಾದಿರಾಜ ಸ್ವಾಮಿ ಹೇಳ್ತಾರೆ, ರಥ ಅದೇ
ವ್ಯಕ್ತಿಗಳು ಅದೇ ಒಂದಕ್ಕಿಂತ ಲಿಂಕ್ ಇದೆ. ನಿತಾಂತ ಉತ್ಪಾದ್ಯ ಭವದ್ವಿರೋಧಂ. ಸರಿ, ಏನು ಹೇಳಬೇಕದ ರಾಮಾತ್ಮ ಆಯ್ತು, ಅದಾಯ್ತ ರಾಮಾತ್ಮನ ರಾಮರೂಪದಿಂದ ಏ ಯಾರು ನಿಹತಾಹ ಕೊಲ್ಲಲ್ಪಟ್ಟಿದ್ದಾರೋ ತೇ ಆ ಯಾವ ರಾಕ್ಷಸಾಶ್ಚ ರಾಕ್ಷಸರೂ ಕೂಡ ತದಾ ಆ ಸಂದರ್ಭದಲ್ಲಿ ಬಲಂ ನಿನ್ನ ಬಲವನ್ನು ದೃಷ್ಟ ನೋಡಿ ತವ ನಿನಗೆ ಅದ್ಯ ಈವಾಗ ಅನ್ಯಂ ಸಮಂ ನಾಸ್ತಿ ಬೇರೆಯವರು ಸಮಾನರು ಇಲ್ಲ. ಹನುಮತಃ ಹನುಮಂತನಿಗೂ ಕೂಡ ಅನ್ಯಂ ಸಮಂ ನಾಸ್ತಿ ಬೇರೆಯವರು ಸಾಟಿ ಇಲ್ಲ. ಇತಿ ಚಿಂತಯಂತಿ ಈ ಸುಪಾಪಿನೋಪಿ ಮಹಾಪಾಪಿಗಳೂ ಕೂಡ ಚಿಂತಯಂತಿ ಚಿಂತಿಸುತ್ತಿದ್ದಾರೆ. ಏ ಯಾರು ತದ್ ಬಹುಮಾನಯುಕ್ತಾಹ ನಿನ್ನಲ್ಲಿ ಗೌರವ ಭಾವದಿಂದ ಕೂಡಿದವರೋ ತಥಾ ಹಾಗೆ ವಾಯೌ ವಾಯುದೇವರಲ್ಲಿ ಬಹುಮಾನಯುಕ್ತಾಹ ಗೌರವ ಭಾವದಿಂದ ಕೂಡಿದ್ದಾರೋ ತೇ ಅವರು ಅಂಧಂತಮಃ ಅಂಧಂತಮಸ್ಸನ್ನು ಪ್ರವೇಷ್ಟಂ ಪ್ರವೇಶಿಸಲು ಯತ್ ಯಾವ ಕಾರಣದಿಂದ ಯೋಗ್ಯಾಹ ನ ಯೋಗ್ಯರಾಗುವುದಿಲ್ಲ ಅತಃ ಆ ಕಾರಣದಿಂದ ಮಾರ್ಗ ಅಂದರೆ ಹರಿ ವಾಯು ಭಕ್ತಿ ರೂಪ ಸನ್ಮಾರ್ಗದಿಂದ ಭೂಮೌ ಭೂಮಿಯಲ್ಲಿ ಜನಯಿತ್ವ ಹುಟ್ಟಿಸಿ ತ್ವಯೈವ ನಿನ್ನಿಂದಲೇನೆ ಶಾಲ್ಯಾಹ ವೃಷ್ಟರನ್ನಾಗಿಸಬೇಕು. ತ್ವಯಿ ಬಹುಮಾನಂ ತ್ವದ್ ಬಹುಮಾನಂ ತ್ವಯಿ ಬಹುಮಾನಂ ತ್ವದ್ ಬಹುಮಾನಂ ತ್ವದ್ ಬಹುಮಾನೇನ ಯುಕ್ತಾಹ ತ್ವದ್ ಬಹುಮಾನ ಯುಕ್ತಾಹ. ನಿತಾಂತಮುತ್ಪಾದ್ಯ ಭವದ್ವಿರೋಧಂ ತಥೈವ ವಾಯೋ ಬಹುವಿಪ್ರಕಾರೈಃ ಸರ್ವೇಷು ದೇವೇಷು ಚ ಪಾತನೀಯಾಃ ತಮಸ್ಯ ಥಾಂದೇ ಕಲಿಪೂರ್ವಕಾಸುರಾಃ. ಹಾಗಾಗಿ ಬಹಳ ರೀತಿಯಿಂದ ಬಹಳ ಉಪಾಯದಿಂದ ಪರಿಪರಿಯಾಗಿ ಭವದ್ವಿರೋಧಂ ನಿನ್ನಲ್ಲಿ ವಿರೋಧವನ್ನು ದ್ವೇಷವನ್ನು ನಿತಾಂತಂ ಚೆನ್ನಾಗಿ ಹುಟ್ಟಿಸಬೇಕು. ತಥಾ ಹಾಗೆ ವಾಯೌಚ ವಾಯುದೇವರಲ್ಲಿಯೂ ಕೂಡ ಬಹು ಪ್ರಕಾರದಿಂದ ಅವರಲ್ಲಿ ಅವರ ವಿಷಯದಲ್ಲಿ ವಿರೋಧವನ್ನು ದ್ವೇಷವನ್ನು ಹುಟ್ಟಿಸ್ಬೇಕು ಅವರಿಗೆ. ಅಷ್ಟೇ ಅಲ್ಲ, ಯಥಾಕ್ರಮವಾಗಿ ಮತ್ತೆ ಅವರ ನಂತರ ಬರ್ತಕ್ಕಂಥ ರುದ್ರಾದಿ ದೇವತೆಗಳಲ್ಲಿಯೂ ಕೂಡ ವಿರೋಧಂ ಉತ್ಪಾದ್ಯ ವಿರೋಧವನ್ನು ಅಂದರೆ ತಾರತಮ್ಯ ಕ್ರಮವಾಗಿ ಗರಿಷ್ಠವಾದ ದ್ವೇಷ ಯಾರಲ್ಲಿ ಹುಟ್ಟಿಸ್ಬೇಕು? ಪರಮಾತ್ಮನ. ಎರಡನೇ ನಂಬರ್ ಮೈಯೇ ತಾರತಮ್ಯ. ಯಾರ್ಯಾರು ಚಿಕ್ಕವರು ಅವರಲ್ಲಿ ಕಡೆ ಕಡಿಮೆ ದ್ವೇಷ, ದೊಡ್ಡವರಲ್ಲಿ ಜಾಸ್ತಿ ದ್ವೇಷ. ಅದು ಉಲ್ಟಾಗಿದ್ದು ಸ್ವಲ್ಪ ಉದ್ಧಾರ ಆಗ್ತಾಯಿದೆ, ಅದು ಇಲ್ಲ. ತಾರತಮ್ಯ ಕ್ರಮವಾಗಿಯೇ ಅವರಲ್ಲಿ ಏನು ವಿರೋಧವನ್ನು ಉತ್ಪಾದ್ಯ ಅವರಲ್ಲಿ ದ್ವೇಷ ಭಾವನೆಯನ್ನು ಹುಡಿಸಿ ಅಥ ನಂತರ ಅಂಧೇ ತಮಸ್ಸಿ ಅಂಧನ್ ತಮಸ್ಸಿನಲ್ಲಿ. ಯಾಕೆಂದರೆ ಹೋದವರಿಗೆಲ್ಲ ಏನಾಗತ್ತೆ ಹೇಳಿ? ತಮಸ್ಸಿಗೆ ಹೋದವರೆಲ್ಲ ಏನಾಗತ್ತೆ? ಅಂಧಯತಿ, ಅವರನ್ನು ಕುರುಡರನ್ನಾಗಿ ಮಾಡುತ್ತೆ. ಪಂಚ ಕಷ್ಟೇತಿ ಕಷ್ಟೇ ಪಂಚ ಕಷ್ಟ ಏನ್ರಿ ಹೇಳ್ರಿ? ಪಂಚ ಕಷ್ಟ ಅಂದ್ರೆ ಅರ್ಥ ಏನು? ಪಂಚ ಆದರೆ ಕಷ್ಟ, ಇದು ಪಂಚ ಕಷ್ಟ ಹೇಳ್ರಿ ಹೇಳ್ರಿ ಹೇಳ್ರಿ. ಐದು ಅಂದ್ರೆ ಏನರ್ಥ ಹೇಳಿ? ಪಕ್ಕ ಪಕ್ಕ ಹೇಳ್ಬೇಕು, ಯಾಕೆ ಬಂದ ಇತ್ತೊತ್ತು ಬಂದಿದ್ದಲ್ಲ, ಏನು ಹೇಳ್ಬೋದು? ತಲೆ ಓಡಿಸಿ. ಪಂಚ ಅಂದರೆ ಐದು ಒಟ್ಟು ಏಳು ನರಕ, ಎರಡು ನಿತ್ಯ ನರಕ. ರೌರವ ಮಹಾರೌರವ ಕುಂಭೀಪಾಕ ಅದೆಲ್ಲ ಉಂಟಲ್ಲ, ಅದು ಐದು ನರಕಗಳು ನಿತ್ಯ ನರಕಗಳಲ್ಲ, ಅನಿತ್ಯ ನರಕಗಳು. ಹೋದ್ರೆ ವಾಪಸ್ ಬರಲಿಕ್ಕಿದೆ. ತಮಃ ಅಂಧಂತಮಃ, ತಮಸ್ಸು ಅಂಧಂತಮಸ್ಸು ಅಂತ ಎರಡು ನರಕ ಮಾತ್ರ ನಿತ್ಯ ನರಕ, ಅದು ಹೋದ್ರೆ ವಾಪಸ್ ಬರಲಿಕ್ಕೇ ಇಲ್ಲ. ಹಾಗಾಗಿ ಪಂಚ ನರಕದಿಂದಲೂ ಕಷ್ಟ
ಹೆಚ್ಚು ಕಷ್ಟ ಎಲ್ಲಿ? ಅತಿ ನಿಕೃಷ್ಟ ಕಷ್ಟ ಅಂದ್ರೆ ಅತಿ ಕಷ್ಟ, ಅದಕ್ಕಿಂತಲೂ ಜಾಸ್ತಿ ಕಷ್ಟ ಎಲ್ಲಿ? ಅಂಧಂತಮಸ್ಸಿನ ಅಲ್ಲಿಗೆ ಪಂಚ ಅಥವಾ ಪಂಚ ಕಷ್ಟೇತಿ ಕಷ್ಟೇ. ಪಂಚ ಇಂದ್ರಿಯದಿಂದಲೂ ಕಷ್ಟವೇ ಆಗೋದೇ ವಿನಃ ಸುಖ ಆಗೋದಿಲ್ಲ. ಐದು ಜ್ಞಾನೇಂದ್ರಿಯದಿಂದ ಆಗೋದು ಕಷ್ಟವೇ ವಿನಃ ಏನಾಗೋದಿಲ್ಲ ಸುಖ ಆಗೋದು. ಅಂತಹ ಪಂಚ ಕಷ್ಟ ಅದರಲ್ಲಿ ಅವರನ್ನು ಹಾಕಬೇಕು ಅಂಧಂತಮಸ್ಸಿನಲ್ಲಿ. ಕಲಿಪೂರ್ವ ಕಾಸುರಾಹ, ಕಲಿ ಮೊದಲಾದವರನ್ನೆಲ್ಲ ಕೆಳಗೆ ಅವರಿಗೆ ಅಂಧಂತಮಸ್ಸಲ್ಲಿ ಬೀಳಿಸಬೇಕಾಗಿದೆ. ಸರಿ, ನಿತಾಂತಂ ಉತ್ಪಾದ್ಯ ಭವದ್ವಿರೋಧಂ ತಥಾ ಏವ ವಾಯೌ ಬಹುಭಿಃ ಪ್ರಕಾರೈಃ ಸರ್ವೇಷು ದೇವೇಷು ಚ ಪಾತನೀಯಾಃ ತಮಸಿ ಅಥ ಅಂಧೇ ಕಲಿಪೂರ್ವಕಾಸುರಾಃ. ಬಹುಭಿ ಪ್ರಕಾರೈಃ ನಾನಾ ರೀತಿಗಳಿಂದ, ಭವದ್ವಿರೋಧಂ ನಿನ್ನಲ್ಲಿ ದ್ವೇಷವನ್ನು, ನಿತಾಂತಂ ಚೆನ್ನಾಗಿ, ಉತ್ಪಾದ್ಯ ಹುಟ್ಟಿಸಿ, ತಥಾ ಹಾಗೆ, ವಾಯೌ ವಾಯುದೇವರಲ್ಲಿಯೂ ಕೂಡ, ವಿರೋಧಂ ದ್ವೇಷವನ್ನು ಉತ್ಪಾದ್ಯ ಹುಟ್ಟಿಸಿ, ತಥಾ ಹಾಗೆ, ಸರ್ವೇಷು ದೇವೇಷು ಚ ಎಲ್ಲ ದೇವತೆಗಳಲ್ಲಿಯೂ ಕೂಡ ವಿರೋಧಂ ದ್ವೇಷವನ್ನು ಉತ್ಪಾದ್ಯ ಹುಡಿಸಿ, ಅಥ ಅನಂತರ ಕಲಿಪೂರ್ವಕಾಸುರಾಹ ಕಲಿಯೇ ಮೊದಲಾದ ಅಸುರರು ಅಂಧೇ ತಮಸಿ ಅಂಧಂತಮಸ್ಸಿನಲ್ಲಿ ಪಾತನೀಯಾಹ ಬೀಳಿಸಲ್ಪಡವರಾಗಬೇಕು. ಹತೌ ಆಯ್ತಾ ಇಷ್ಟು. ಕಲಿಹಿ ಪೂರ್ವ ಯಶಾಂತೆ ಕಲಿಪೂರ್ವಕಾಹ ಕಲಿಪೂರ್ವಕಾಶ್ಚ ತೇ ಅಸುರಾಶ್ಚ ಕಲಿಪೂರ್ವಕಾಸುರಾಹ. ಭವತಿ ವಿರೋಧ, ನಿನ್ನಲ್ಲಿ ವಿರೋಧ ಅಂದರೆ ದ್ವೇಷ, ಭವದ್ವಿರೋಧ ಹತೌ ಚ ಯೋ ರಾಣ ಕುಂಭಕರ್ಣೌ ತ್ವಯಾ ತ್ವದೀಯೌ ಪ್ರತಿಹಾರ ಪಾಲೌ ಮಹಾಸುರಾವೇಶ ಯುತೌ ಹಿ ಶಾಪಾತ್ ತ್ವಯೈವ ತಾವದ್ಯ ವಿಮೋಚನೀಯೌ. ನೋಡಪ್ಪ, ಇನ್ನೊಂದು ಕೆಲಸ ಆಗಬೇಕಾಗಿದೆ. ರಾವಣ ಕುಂಭಕರ್ಣರು ರಾಮಾವತಾರದಲ್ಲಿ ನಿನ್ನಿಂದಲೇ ಸತ್ತಿದ್ದಾರೆ ಅಲ್ವಾ, ಅವರಲ್ಲಿ ಅವರು ಅಲ್ಲಿ ಯಾರು ಸೇರಿಕೊಂಡಿದ್ದಾರೆ, ಅವರು ನಿಜವಾಗಿ ಯಾರದು ರಾವಣ ಕುಂಭಕರ್ಣರು? ತ್ವದೀಯವು ಪ್ರತಿಹಾರ ಪಾಲು, ನಿನ್ನ ದ್ವಾರಪಾಲಕರವರು, ನಿನ್ನ ಭಕ್ತರವರು, ನಿನ್ನ ಕಿಂಕರವರು, ದ್ವಾರಪಾಲಕರು. ಆದರೆ ಶಾಪಾತ್ ಮಹಾ ಅಸುರಾವೇಶ ಯುತವು, ಅಸುರರಿಂದ ಅಸುರರ ಒಳಗೆ ಸೇರಿಕೊಳ್ಳ್ರಿ, ಅಸುರಭಾವವನ್ನು ಹೊಂದಿರಿ ಅಂದರೆ ಅಸುರಭಾವವನ್ನು ಯಾರೂ ಹೊಂದೋದಿಲ್ಲ ಸಾತ್ವಿಕರು, ಶಾಪ ಕೊಟ್ಟರು ಬರೋಲ್ಲ ಅದು. ಹಾಗಾಗಿ ಅದಕ್ಕೆ ಅರ್ಥ ಏನು, ಅಸುರಾವೇಶದಿಂದ ಕೂಡಿದ ದೇಹವನ್ನು ಪಡಿಬೇಕು ಅಂತ. ಅಸುರ ದೇಹವನ್ನು ಪಡೆದರೆ ಅಂದರೆ ಇವರೇನು ಅಸುರ ಸ್ವಭಾವ, ಇವರು ಅಸುರ ಸ್ವಭಾವ ಬರುವುದಿಲ್ಲ ಇವರಿಗೆ, ಅಸುರ ದೇಹದಲ್ಲಿ ಸೇರಿಕೊಳ್ತಾರೆ. ಅದಕ್ಕೆ ಆ ಶಾಪದಿಂದ ಅಸುರಾವೇಶದಿಂದ ಕೂಡಿದ್ದಾರೆ ಆಯಿತಾ. ಅಂಥವರನ್ನು ಈ ಅಸುರಾವೇಶದಿಂದ ಅಸುರನ ದೇಹದಲ್ಲಿ ಸೇರಿಕೊಂಡವರನ್ನು ಈಗ ಏನು ಮಾಡಬೇಕಾಗಿದೆ, ತಯೈವ ಮೋಚನೀಯ, ಆ ದೇಹದಿಂದ ಅವರನ್ನು ಬಿಡುಗಡೆ ಮಾಡಿ ಅವರಿಗೆ ಸ್ವತ್ ಕೊಡಬೇಕು. ಯಾಕೆ ನೀನೇ ಮಾತು, ಮೂರು ಜನ್ಮದಲ್ಲಿ ನಾನೇ ಕೊಂದು ಅವರನ್ನು ಬಿಡುಗಡೆ ಮಾಡ್ತೇನೆ ಅಂತ ನೀನೇ ಕೊಟ್ಟೆ ಅವರ, ಹಾಗಾಗಿ ನಿನ್ನ ಮಾತನ್ನು ನೀನು ಸತ್ಯವಾಗಿಸಬೇಕು ಅಲ್ವಾ. ಅಂದರೆ ಮೋಚನೆ ಮಾಡಬೇಕಂದ್ರೆ ಮತ್ತೆ ವಿವೇಕ ಇದೆ ಅದರಲ್ಲಿ, ಅವರನ್ನು ಮೋಚನೆ ಮಾಡು ಅಂದರೆ ಇಬ್ಬರಿಗೂ ಮೋಕ್ಷ ಕೊಡಬೇಕಾಗಿ, ಹಾಗಾದರೆ ಇವೆರಡು ಸೇರಿಕೊಂಡಿದ್ದು ಒಟ್ಟು ಒಂದು ದೇಹದಲ್ಲಿ ಇಬ್ಬರಿದ್ದಾರೆ, ಜಯನ ದೇಹದಲ್ಲಿ ಜಯ ಮತ್ತೊಬ್ಬ ದೈತ್ಯ, ಹಾಗೆ ಶಿಶು ದಂತವಕ್ರನ ದೇಹದಲ್ಲಿಯೂ ಇಬ್ಬರಿದ್ದಾರೆ. ಈ ಯಾರಿಗೆ ಅಲ್ಲಿ ವಿವೇಕ ಉಂಟು, ಎಲ್ಲವರಿಗೂ ಮೋಕ್ಷ ಅಲ್ಲ. ಯೋ ತೌ ತವಾರಿ ತಯೋ ಪ್ರವಿಷ್ಟೌ ದೈತ್ಯೌ ತೌ ಅಂಧ ತಮ ಪ್ರವೇಶ್ಯೌ, ಅದರಲ್ಲಿ ನಿನ್ನ ಶತ್ರುಗಳು
ತಯೋಹ ಪ್ರವಿಷ್ಟವು ಆ ಜಯ ವಿಜಯರಲ್ಲಿ ಸೇರಿಕೊಂಡ ನಿನ್ನ ಶತ್ರುಗಳು ದೈತ್ಯರು ಅವರನ್ನು ಅಂಧಂತಮ ಪ್ರವೇಶ್ಯವು ಅವರು ಅಂಧಂತಮಸ್ಸಿನಲ್ಲಿ ಪ್ರವೇಶ ಮಾಡಲಿಕ್ಕೆ ಯೋಗ್ಯರಾಗಿದ್ದಾರೆ. ಅವನ ಅಂಧಂತಮ ಪ್ರವೇಶ್ಯವು ಅಂಧಂತಮಸ್ಸಿಗೆ ಅವನನ್ನು ಕಳಿಸ್ಬೇಕು. ಆದರೆ ಅಲ್ಲಿ ಯೋತವು ತ್ವದೀಯವು ಅಲ್ಲಿ ಜಯವಿಜಯರು ನಿನ್ನವರಿದ್ದಾರೆ ಅವರನ್ನು ಭವದೀಯ ವೇಷ್ಮ ಅದು ನಿನ್ನ ಮನೆಗೆ ವೈಕುಂಠ ಸದನಕ್ಕೆ ಅವರನ್ನು ಹೊಂದಿಸಬೇಕು. ಕರೆಸಿಕೊಳ್ಳೋದು ನಿಂದು, ಅಂಧಂತಮಸ್ಸಿಗೆ ಕಳಿಸೋದು ಅವರನ್ನು. ಇಷ್ಟು ವಿವೇಕ ಇದೆ ಅಂದರೆ ಅವರನ್ನು ನೀನು ಮಾಡಬೇಕಪ್ಪ ಪರಮಾತ್ಮ ಅಂದರೆ ಇಬ್ಬರಿಗೂ ಒಳ್ಳೆ, ಒಬ್ಬ ಒಳ್ಳೆ ಮೋಕ್ಷ, ಇಬ್ಬರಿಗೆ ಕೆಟ್ಟ ಮೋಕ್ಷ, ಇನ್ನೊಬ್ಬರಿಗೆ ಕೆಟ್ಟ ಮೋಕ್ಷ, ಎರಡು ಮೋಕ್ಷಕ್ಕೆ ಹೋದರೂ ಮತ್ತು ವಾಪಸ್ ಬರಲಿಕ್ಕಿಲ್ಲ, ಹಾಗೆ ಮಾಡಬೇಕು. ಆವಿಷ್ ಇಷ್ಟು ಅಂತ ತ್ವಯಾ ನಿನ್ನಿಂದ ರಾಮಾವತಾರದಲ್ಲಿ ಯೌ ಯಾವ ರಾವಣ ಕುಂಭಕರ್ಣವು ರಾವಣ ಕುಂಭಕರ್ಣರು ಹತವು ಕೊಲ್ಲಲ್ಪಟ್ಟಿದ್ದಾರೋ ತೌ ಆಯಾವ ತ್ವದೀಯೌ ನಿನ್ನವರಾದ ಪ್ರತಿಹಾರಪಾಲವು ದ್ವಾರಪಾಲಕರಾದ ಜಯವಿಜಯರು ಶಾಪಾತ್ ಅಂದರೆ ಸನಕಾದಿ ಮುನಿಗಳ ಶಾಪದಿಂದ ಅಸುರ ಆವೇಶದಿಂದ ಕೂಡಿದವರು ಅದ್ಯ ಇವಾಗ ತ್ವಯೈವ ವಿಮೋಚನೀಯವು ನಿನ್ನಿಂದಲೇ ಬಿಡುಗಡೆ ಹೊಂದಲಿಕ್ಕೆ ಯೋಗ್ಯರಾದವರು ತಯೋಹೋ ಅವರಿಬ್ಬರಲ್ಲಿ ಪ್ರವಿಷ್ಟವು ಪ್ರವೇಶಿಸಿದ ಯೌ ತವ ಅರಿ ನಿನ್ನ ಶತ್ರುಗಳಾದ ಯೌ ದೈತ್ಯವು ಯಾವ ದೈತ್ಯರಿದ್ದಾರೋ ತೌ ಅವರು ಅಂಧಂತಮ ಪ್ರವೇಶ್ಯವು ನಿನ್ನ ಅಂಧಂತಮ ಪ್ರವೇಶ ಮಾಡಲು ಯೋಗ್ಯರು. ಯೋ ತೌ ಯಾವ ತ್ವದೀಯೌ ತೌ ನಿನ್ನವರಾದ ಜಯವಿಜಯರು ತ್ವಯಾ ನಿನ್ನಿಂದ ಪುನಃ ಮತ್ತೆ ಭವದೀಯ ರೇಷ್ಮ ಪ್ರಾಪಣೀಯವು ನಿನ್ನ ಮನೆಯನ್ನು ಹೊಂದಿಸಲು ಯೋಗ್ಯರಾದವರು. ಅರಿಶ್ಚ ಅರಿಶ್ಚ ಅರಿ ಅಂಧಂತಮಸ್ಸು ತವ ಇಮೌ ಅಥವಾ ಸಂಬಂಧಿನೌ ತ್ವದೀಯೌ ಭವತಃ ಸಂಬಂಧಿ ಅಥವಾ ಭವತಃ ಇದಂ ಭವದೀಯಂ ಭವದೀಯಂಚ ತತ್ ವೇಷ್ಮ ಚ ವೇಷ್ಮ ನಪುಂಸಕಲಿಂಗ ವೇಷ್ಮ ವೇಷ್ಮನಿ ವೇಷ್ಮಾನಿ ಆಯ್ತಾ ಭವದೀಯ ವೇಷ್ಮ ಪ್ರಾಪಯಿತುಂ ಯೋಗ್ಯೌ ಪ್ರಾಪಣೀಯೌ ಆವಿಷ್ಯ ಯೋ ಬಲಿಂ ಅಂಜಶ್ಚಕಾರ ಪ್ರತೀಪಮಸ್ಮಾಸು ತಥಾ ತ್ವಯೀಶಾ ಸಚಾಸುರೋ ಬಲಿನಾನೇವ ಭೂಮೌ ಬಲಿರಾಮೈವ ಅಂತಾಗಬೇಕು ತಪ್ಪು ಅಲ್ಲಿ ಏನಂತು ಬಲಿನಾಮೈವ ಭೂಮೌ ಸಾಲೋ ನಾಮ್ನಾ ಬ್ರಹ್ಮದತ್ತಸ್ಯ ಜಾತಃ ಆವಿಷ್ಯ ಯಹ ಬಲಿಂ ಅಂಜಃ ಚಕಾರ ಪ್ರತೀಪಂ ಅಸ್ಮಾಸು ತಥಾ ತ್ವಯಿ ಈಶಾ ಸ ಚ ಅಸುರಃ ಬಲಿನಾಮ ಏವ ಭೂಮೌ ಸಾಲ್ವಃ ನಾಮ್ನಾ ಬ್ರಹ್ಮದತ್ತಸ್ಯ ಜಾತಃ. ಅದರಲ್ಲಿ ಇನ್ನೊಂದು ಇದು ಸ್ವಲ್ಪ ಹೇಳ್ತಾ ಇದ್ದಾರೆ, ಇನ್ನು ಕೆಲವರನ್ನು ಪಟ್ಟಿ ಮಾಡಿ ಹೇಳ್ತಾ ಇದ್ದಾರೆ. ಯಾರು ಇವನಿದ್ದಾನಲ್ಲ ಬಲಿಚಕ್ರವರ್ತಿ, ಬಲಿ ದೇವರಿಗೆ ಸರ್ವಸ್ವವನ್ನು ದಾನ ಮಾಡಿದವನು, ಇವತ್ತಿಗೂ ಸುತರ ಲೋಕದಲ್ಲಿದ್ದಾನೆ. ಅವನು ಒಳ್ಳೆಯವ, ವಿರೋಚನನ ಪುತ್ರ, ಪ್ರಹ್ಲಾದನ ಮೊಮ್ಮಗ. ಆದರೆ ಒಳ್ಳೆಯವನಾದ ಬಲಿ ಒಳಗೆ ಪ್ರವೇಶ ಮಾಡಿಕೊಂಡು
ಅಸ್ಮಾಸು ಪ್ರತೀಪಂ ಚಕ. ಅಮ್ಮ ಬಗ್ಗೆ ತುಂಬ ಎಡವಟ್ ಮಾಡಿದ್ದಾರೆ ಆ ಬಲಿ. ಮಾಡಿದ್ನ ಇಲ್ಲ? ಏನು ಮಾಡಿದೆ ಹೇಳಿ, ಏನು ಎಡವಟ್ ಮಾಡಿದ ಬಲಿ? ಏನು ಎಡವಟ್ ಮಾಡಿದ ದೇವತೆಗಳಿಗೆ? ಎಲ್ಲ ತಕೊಂಡು ಮಾಡ್ರಿ, ಅಟ್ಯಾಕ್ ಮಾಡಿದ್ನ, ಎಲ್ಲ ತಗೊಂಡೋ ಇಲ್ಲ, ಎಲ್ಲ ಬಾಡಿ ಬಿಟ್ಟು ಹೋಗ್ಬೇಕಾಯ್ತಲ್ಲ. ಮತ್ತೆ ಅಷ್ಟೇ ಅಲ್ಲ, ನಿನಗೂ ಪ್ರತಿಪಂಚಕಾರ ಕೃಷ್ಣ ದೇವರಿಗೆ ಏನು ಮಾಡಿದ್ನಿ ರೇ ಅವನು ಬರೀ? ಅದು ಮತ್ತೆ ಕತೆ. ಆ ದಾನ ತಗೊಳ್ಳುವಾಗ ಏನು ಹೇಳಿದ, ಏನೋ ಭೀತಂ ಹೆದರ್ಕೊಂಡು ಈ ವೇಷದಲ್ಲಿ ಬಂದಿದ್ದಾನೆ ವಿಷ್ಣು. ರಿಪುಂ ರಿಪು ಭೀತ, ದೇವರು ರಿಪು ಭೀತ ಅಂತ ಹೇಳ್ತಾನೆ. ಬ್ರಾಹ್ಮಣ ವೇಷ ತೊಟ್ಕೊಂಡು ಹಾಗೆ ಬರಲಿಕ್ಕೆ ಆಗಿಲ್ಲ, ನಮ್ಮ ಶತ್ರು ಇವನು ಭೀತ ಅಂತ. ಹೀಗೆ ದೇವರನ್ನು ಸ್ವಲ್ಪ ಬೈದೇ ಬೈದೇ ಪೂಜೆ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ಲಾಸ್ ಆಗಿ ಹೇಳ್ತಾರೆ ಅಂತರೋ ಅಲ್ಲ ಪ್ರಹ್ಲಾದ ಬಲಿರಪ್ಯಸುರಾವೇಶಾತ್ ಸ್ತುವನ್ನಪಿ ಜನಾರ್ದನಂ ಆಕ್ಷಿಪತ್ಯಂತರ ಪ್ರಹ್ಲಾದೋ ನಿತ್ಯ ಭಕ್ತಿ ಮಾ. ಕೆಲವರು ದೇವರಿಗೆ ಪೂಜೆ ಮಾಡ್ಕೊಂಡು ಬೈಕೊಂಡೇ ಪೂಜೆ ಮಾಡು ಅಂದರೆ ದೇವರನ್ನು ಅದ್ಯ ಮಧ್ಯದಲ್ಲಿ ಸ್ತೋತ್ರ ಮಾಡ್ತಾ ಇದ್ರು ಕೂಡ ಮಧ್ಯ ಮಧ್ಯದಲ್ಲಿ ಏನು ಮಾಡ್ತಾನೆ, ರಿಪುಂ ಭೀತಂ ಅಂತಲ್ಲ ಅಸುರಾದೇಶದಿಂದ ಏನು ಮಾಡ್ತಾನೆ, ದೇವರಿಗೆ ನಿಂದೆ ಮಾಡ್ತಾನೆ. ಆದರೆ ಪ್ರಹ್ಲಾದ ಹಾಗೆ ಮಾಡಿಲ್ಲ, ಪ್ರಹ್ಲಾದೋ ನಿತ್ಯ ಭಕ್ತಿ. ಯಾಕೆ ಅವನು ಅಸುರಾವೇಶದಿಂದ ಹಾಗೆ ಬುದ್ಧಿ ಕೆಡತ್ತೆ, ಅದಕ್ಕೆ ಹಾಗೆ ಮಾಡ್ತಾನೆ. ಅಂದರೆ ಆ ಬಲಿ ಇದ್ದಾನಲ್ಲ, ಅವನೊಳಗೆ ಇನ್ನೊಬ್ಬ ಬಲಿ ಕದೀಮ ಇದ್ದಾನೆ. ಅವನು ನಮಗೂ ನಿಮಗೂ ಏನು ಮಾಡ, ಸಚಾಸುರೋ ಬಲಿ ನಾಮೈವ ಭೂಮವು. ಆ ಬಲಿನ ಅವನಿಗೂ ಒಳಗಡೆ ಸೇರ್ಕೊಂಡವನಿಗೂ ಬಲಿ ಅಂತ ಹೆಸರು. ಇವನೋ ಬಲಿ ಅವನೋ ಬಲಿ, ಆ ಒಳಗಡೆ ಸೇರ್ಕೊಂಡಂಥ ಬಲಿ ದೈತ್ಯ ಇದ್ದಾನಲ್ಲ ಅವನೇ ಇಲ್ಲಿ ಬ್ರಹ್ಮದತ್ತ ಸಾಲ್ವ ದೇಶದ ರಾಜ. ಯಾವ ಅಂಬೆಯನ್ನು ಮೊದಲು ಅಪೇಕ್ಷಿಸಿದ್ದ ಆ ಬ್ರಹ್ಮದತ್ತ ಸಾಲ್ವ, ಅಂಬ ನಾನು ಸಾಲ್ವ ಕಾಮ ಅಂತ ಹೇಳಿದ್ದೆ. ಆ ದ್ಯೂ ಎಂಬ ವಸುವಿನ ಹೆಂಡತಿ ವರಾಂಗಿನಿ ಇಲ್ಲಿ ಅಂಬೆಯಾಗಿ ಹುಟ್ಟಿದಾಗ ಭೀಷ್ಮಾಚಾರ್ಯರು ಸ್ವಯಂವರದಲ್ಲಿ ಮೂವರನ್ನು ಅಪರಿಸಿದಾಗ ನಾನು ನಿನ್ನ ಹತ್ರ ಬರಲ್ಲ, ನಾನು ಸಾಲ್ವ ಕಾಮ. ದುರ್ಬುದ್ಧಿ ಬಂತು, ಯಾಕೆ ಯಾವ ಈ ರೀತಿಯಾಗಿ ಹೆಂಗಸರು ಹೇಳಲೇಬಾರ್ದು, ಅದು ಪತಿವ್ರತ ಸ್ತ್ರೀ ಇಂಥ ಬಾಯಿ ಇಂಥ ಮಾತು ಅಂತ ಹೇಳಿ ನಾನು ಇನ್ನೊಬ್ಬರನ್ನ ಪ್ರೀತಿಸ್ತೇನೆ ಅಂತ ಹೇಳಿಬಿಡ್ತಾಳೆ. ಎಂಥವಳು ಅವಳು ನಿಯತ ಪತ್ನಿ, ಅವಳು ಬಾಯಿಂದ ಇಂಥ ಕೆಲ ಮಾತು ಬಂತು. ಯಾಕೆ? ಶಾಪದಿಂದ. ನಿಮ್ಮಿಬ್ಬರಿಗೆ ಜೋರಾಗಿ ವಿರೋಧ ಬರಲಿ ಅಂತ ಬ್ರಹ್ಮದೇವರು ಶಾಪ ಕೊಟ್ಟಿದ್ದೆ. ಅದಕ್ಕೆ ಎಂಥ ನಾಚಿಕೆ ಬಾಯಿ, ನಿಜವಾಗಿ ಅವಳು ಬಾಯಿಂದ ಅಂಥ ಕೆಲಸ ಬರಲೇಬಾರ್ದು. ಅದಕ್ಕೆ ನಿಯತ ಪತಿ ಉಳ್ಳವಳು ಅವಳು, ಅವಳು ನಾನು ಸಾಲ್ವ ಕಾಮ ಅಂತ ಹೇಳಿಬಿಟ್ಟಿಲ್ರಿ, ಎಂಥವ್ರ ಬಾಯಿಂದ ಎಂಥ ಮಾತು ಬರುತ್ತೆ ಹೇಳ್ರಿ. ಬಾಯಿ ಸಗಣಿ ಹಾಕಿ ತೊಳೆದ್ರೂ ಹೋಗೋದಿಲ್ಲ, ಸಾಲ್ವ ಕಾಮ ಅಂತ ಹೇಳಿಬಿಟ್ಲಂತೆ. ಅದಕ್ಕೆ ಅಂಥ ಅಂಥ ಸಾಲ್ವ ಬ್ರಹ್ಮದತ್ತ ಸೌಭ ಎಂಬ ವಿಮಾನದ ಆ ವಿಮಾನ ಒಬ್ಬ ಅವನ ಸಾಲ್ವ ಇದ್ದ ಅವನ ಮಗ. ಮತ್ತು ಮಧುಕೈಟಬರ ಅಪ್ಪ ಇವರು ಬ್ರಹ್ಮದತ್ತ. ಮಧುಕೈಟಬರಿಗೆ ಇಬ್ಬರು ಹೆಂಡತಿ, ಗೊತ್ತಾಯ್ತಾ? ಮೊದಲು ಹುಟ್ಟಿದವನು ಸಾಲ್ವ ಎಂಬವನು ಸೌಭ ವಿಮಾನದ ಪತಿ, ಕೃಷ್ಣನಿಂದ ಹತ್ತನಾಗ್ತಾನೆ. ಅವನಿಗೆ ಫ್ಲೈಟ್ ಇತ್ತು ಅಂತ, ಅದಕ್ಕೇನಂತ ಹೆಸರು ಹೇಳಿ, ಏನು ಹೇಳಿ? ಸೌಭ ಅಂತ ಹೆಸರು. ಎಲ್ಲ ಕಡೆ ಓಡಾಡ್ತಿತ್ತು ಆ ಫ್ಲೈಟ್ ಹಿಡ್ಕೊಂಡು ಓಡಾಡ್ತಾ ಮಾಡ್ತಾ ಇದ್ದ. ಇನ್ನೊಬ್ಬರು ಹೆಂಡತಿಯಲ್ಲಿ ಇನ್ನೊಬ್ಬರು ಹುಟ್ಟಿದ್ರು, ಯಾರು ಮಧುಕೈಟಬರೇ, ಅದು ಯಾರ ಹಂಸ ಡಿಬಿಕರಾಗಿ. ಇಂಥ ಬ್ರಹ್ಮದತ್ತ ಯಾರನ್ನು ಅಪೇಕ್ಷೆ ಪಟ್ಟಿದ್ದ? ಅಂಬೆಯನ್ನ. ಅಂಥ ಬ್ರಹ್ಮದತ್ತ ಹುಟ್ಟಿದ್ದಾನೆ ಭೂಮಿಯಲ್ಲಿ ಏನಾಗಿ? ಆ ತಪ್ಪು ತಪ್ಪಾಗಿ ಹೇಳಿದೆ. ಅವನು ಬ್ರಹ್ಮದತ್ತ ತಂದೆ, ಅವನಿಗೆ ಮಗನಾಗಿ ಸಾಲುವುದ ಬ್ರಹ್ಮದತ್ತ ಇವನಲ್ಲ, ದೈತ್ಯವನು, ಆದರೆ ಬಲಿಯಲ್ಲ ಅವನು. ಬ್ರಹ್ಮದತ್ತ ಇವಳನ್ನು ಅಪೇಕ್ಷೆ ಪಟ್ಟಿದ್ದ. ಯಾರನ್ನ? ಅಂಬೆಯನ್ನು ಅಪೇಕ್ಷೆ ಪಟ್ಟಿದ್ದ. ಅವನಿಗೆ ಇಬ್ಬರು ಮಕ್ಕಳು, ಒಬ್ಬ ಈ ಬಲಿ ಎಂಬ ದೈತ್ಯ ಇದ್ದಾನಲ್ಲ ಅವನೇ ಮಗನಾಗಿ ಹುಟ್ಟಿದ. ಸೌಭ ಅಂತ ಅವನಿಗೆ ಹೆಸರು ಬಂದ. ಇನ್ನೊಂದು ಹೆಂಡತಿಯಲ್ಲಿ ಮಧುಕೈಟಬರು ಹಂಸ ಟಿಪಿಕರಾಗಿ ಹುಟ್ಟಿದ್ದಾರೆ. ಆ ಈ ಬ್ರಹ್ಮದತ್ತನಿಗೆ ಸಾಲ್ವ ದೇಶದ ಅಧಿಪತಿಯಾಗಿ ಅವನು ಹುಟ್ಟಿದ ಬಲಿ. ಏ, ಅವನದೇನು ವೈಶಿಷ್ಟ್ಯ? ಮಾಯಾಮಯಂತೇನ ವಿಮಾನಮಗ್ರ್ಯಂ
ಅಭೇದ್ಯಮಾಪ್ತಂ ಸಕಲೈರ್ಗಿರೀಶಾತ್ ವಿದ್ರಾಜಿತೋ ಯೋ ಬಹುಶಸ್ತ್ವಯೈವ ರಾಮಸ್ವರೂಪೇಣ ಭೃಗುದ್ವಹೇನ. ಅವನದು ವೈಶಿಷ್ಟ್ಯ ಏನಂದರೆ ಅದು ಹೇಳಬೇಕಲ್ಲ. ಯಹ ಯಾವ ಬಲಿ ಎಂಬ ಅಸುರನು ಬಲಿಂ ಬಲಿಯನ್ನು ಅಂಜಹ ಆವಿಷ್ಯ ಒಳಗೆ ಪ್ರವೇಶ ಮಾಡಿ ಅಸ್ಮಾಸು ನಮ್ಮ ಬಗ್ಗೆ ಪ್ರತೀಪಂ ಚಕಾರ ವಿರೋಧವನ್ನು ಮಾಡಿದನು. ತಥಾ ಹಾಗೆ ತ್ವಯಿ ನಿನ್ನಲ್ಲಿಯೂ ಕೂಡ ಪ್ರತೀಪಂ ಚಕಾರ ವಿರೋಧವನ್ನು ಮಾಡಿದನು. ಸ ಬಲಿನಾಮೈವ ಅಸುರ ಅಂತ ಬಲಿ ಎಂಬ ಹೆಸರುಳ್ಳ ಅಸುರನೇ ಬ್ರಹ್ಮದತ್ತಸ್ಯ ಬ್ರಹ್ಮದತ್ತನಿಗೆ ಸಾ ನಾಮ್ನಾ ಸಾಲ್ವಃ ಹೆಸರಿನಿಂದ ಸಾಲ್ವನಾಗಿ ಭೂಮಿಯಲ್ಲಿ ಜಾತಃ ಹುಟ್ಟಿದನು. ಅವನ ವೈಶಿಷ್ಟ್ಯವನ್ನು ಹೇಳ್ತಾರೆ ಏನಂತ ಬಲಿ ಇತಿ ನಾಮ ಯಸ್ಯ ಸಹ ಬಲಿನಾಮ. ಅವನದು ಏನು ವೈಶಿಷ್ಟ್ಯ ಅಂದರೆ ಮಾದ ಹಾಗೆ ಹೇಳಿದ ಹಾಗೆ ಮಾಯಾಮಯಂ ತೇನ ವಿಮಾನಂ ಅಗ್ರ್ಯಂ ಅಭೇದ್ಯಂ ಆಪ್ತಂ ಸಕಲೈಹಿ ಗಿರೀಶಾತ್ ವಿದ್ರಾವಿತಃ ಯಹ ಬಹುಶಃ ತ್ವಯಾ ಏವ ರಾಮಸ್ವರೂಪೇಣ ಭೃಗುದ್ವಹೇನ. ಅವನದು ವೈಶಿಷ್ಟ್ಯ ಅಂದರೆ ಅವನಿಗೆ ಸೌಭ ಅಂತ ಹೆಸರು ಬಂತು. ಆ ಸೌಭ ಎಂಬ ಹೆಸರು ಯಾಕೆ ಬಂತಂದರೆ ಸೌಭ ಎಂಬ ವಿಮಾನವನ್ನು ಏರಿದ್ದಾರೆ ಅವನಿಗೆ ಸೌಭಪತಿ ಅಂತ. ಈ ಸ್ಪೆಷಲಿಟಿ ಸಾಲ್ವ ಅಂತ ಇಷ್ಟೇ ಹೆಸರಲ್ಲ ಅವನಿಗೆ, ಅವನ ಅಪ್ಪನಿಗೂ ಸಾಲ್ವ ಅಂತ ಹೆಸರಿದೆ, ಸಾಲ್ವ ದೇಶದ ರಾಜನ ಸಾಲ್ವ. ಆದರೆ ಇವನಿಗೆ ಸೌಭ ಎಂಬ ವಿಮಾನವನ್ನು ಸಂಪಾದನೆ ಮಾಡಿದ್ದ ಈ ಬ್ರಹ್ಮದತ್ತನ ಮಗ ಅವನು ಬಲಿ ದೈತ್ಯ ಬಹುಟ್ಟಿ. ಏನಂದರೆ ಅದರ ವೈಶಿಷ್ಟ್ಯ ಮಾಯಾಮಯ, ಅದು ಕಣ್ಣಿಗೆ ಕಾಣೋದೇ ಇಲ್ಲ, ಏನೇನು ಮಾಡುತ್ತೆ ಮಾಯಾಮಯ ಮಾಯಾ ಪ್ರಾಚುರ್ಯ ಅಲ್ಲಿ ಮಾಯೇ ಮೈನು ಯಾವ್ಯಾವ ರೂಪದಲ್ಲಿ ಕಾಣುತ್ತೆ ಏನು ಗೊತ್ತಿಲ್ಲ, ಅದು ಇದು ವಿವಿಧ ರೂಪದಲ್ಲಿ ಕಾಣೋದು ಅದೃಶ್ಯವಾದದು ಇದೆಲ್ಲ ಆಗತ್ತೆ. ಕಂಡ್ರೆ ವಿಪರೀತವಾಗಿ ಕಾಣೋದು, ಕಣ್ಣಿಗೆ ಒಂದೊಂದು ಕಾಣುವುದೇ ಇಲ್ಲ, ಹೀಗೆಲ್ಲ ಆಗತ್ತೆ ಮಾಯಾಮಯ. ಅದನಂತರ ವಿಮಾನಂ ಅಗ್ರ್ಯ ಅತ್ಯಂತ ಶ್ರೇಷ್ಠವಾದದ್ದು. ಮತ್ತೇನಾಗಿದೆ ಅದು ಅಭೇದ್ಯಂ, ಅದನ್ನು ಹೊಡೆದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ರಿ ವಿಮಾನ ರಾಡರ್ ಗೇಡರ್ ಅದು ಯಾವುದು ಕಾಣುವುದಿಲ್ಲ, ರಾಡರೀ ಕಾಣುವಲ್ಲ ಏನು ಹೌದಾ ರಾಡರ್ ನನಗೆ ಗೊತ್ತಿಲ್ಲ ರಾಡರ್ ಅದು ಯಾವುದಕ್ಕೂ ಕಾಣಲ್ಲ, ಶತ್ರುಗಳ ಕಣ್ಣಿಗೆ ಕಾಣದೇ ಇದ್ದದ್ದು. ಒಂದೊಂದೇ ಕಂಡ್ರೆ ವಿಪರೀತವಾಗಿ ಕಾಣಿಸ್ಬಿಡುತ್ತೆ. ನಮ್ಮದ್ದೇ ಫ್ಲೈಟ್ ಹಾಗೆ ಕಾಣುತ್ತೆ ಇಂಡಿಯಾದ್ದೇ ಅಂತ ಹೊಡೆದಾಗೆ, ಅವಾಗ ಇಂಡಿಯದ ಫ್ಲೈಟ್ ಆದರೂ ಹೊಡಿಲಿಕ್ಕಾಗತ್ತೆ ಹಾಗೆ ಆ ರೀತಿಯಾಗೆಲ್ಲ ಕಾಣತ್ರಿ. ಅದನ್ನು ಅಚ್ಛೇದ್ಯ ಅಭೇದ್ಯವಾದದ್ದು ಅದನ್ನು ಯಾರು ಕೊಟ್ಟರು ಅಂದರೆ ಸಕಲೈರ ಅಭೇದ್ಯಂ ಯಾರಿಗೂ ಹೊಡೆದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಅಚ್ಛೇದ್ಯ ಅಭೇದ್ಯವಾದದ್ದು. ಗಿರೀಶಾತ್ ಪ್ರಾಪ್ತಂ ರುದ್ರದೇವರು ಕೊಟ್ಟಿದ್ದಾರೆ. ಹೋಗಿ ಹೋಗಿ ನೋಡ್ರಿ ನಮ್ಮ ರುದ್ರದೇವರು ಎಷ್ಟು ವೈರಾಗ್ಯ, ಖಾಸಗಿಯಾಗಿ ಒಂದು ಎತ್ತಿನ ಗಾಡಿ ಇಟ್ಕೊಂಡಿದ್ದಾರೆ, ಇನ್ನೊಬ್ಬರಿಗೆ ಫ್ಲೈಟೇ ಕೊಡ್ತಾರೆ. ರುದ್ರದೇವರು ವೈರಾಗ್ಯ ಅಂದ್ರೆ ಯಾರ್ಯಾರಿಗೂ ಏನೇನೋ ಫ್ಲೈಟ್ ಕೊಡ್ತಾರೆ, ತಾವು ಮಾತ್ರ ಏನು ಮಾಡ್ತಾ ಇದ್ದಾರೆ ಆ ಹೆಂಡತಿಯನ್ನು ಒಂದು ದೊಡ್ಡ ಫ್ಲೈಟ್ ಇಟ್ಕೊಂಡ್ಬಿಟ್ಟು ಓಡಾಡಬಾರ್ದ, ವೈರಾಗ್ಯ ಭಾಗ್ಯ ಏನು ಮಾಡ್ತಾ ಇದ್ದಾರೆ ಏನು ಮಾಡ್ತಾರೆ ಎತ್ತಿನ ಗಾಡಿಯಲ್ಲಿ ಓಡ್ತಾರೆ ಎಲ್ಲಿ ಹೋದಾರು ಹಾಗೆ. ಅಂಥವನಿಗೆ ಅಚ್ಛೇದ್ಯ ಅಭೇದ್ಯವಾದ ಫ್ಲೈಟ್ ಕೊಟ್ಟವರು ಅವ್ರಿಗೆ ಏನು ದಾಡಿ ತಗೊಳ್ಳಿಕ್ಕೆ, ಅದಕ್ಕೆ ಯಾವಾಗಲೂ ಗಾಡಿ ಇಟ್ಕೊಳ್ಬಾರ್ದು ತಲೆನೋವು ಜಾಸ್ತಿ. ಸ್ವಂತ ಗಾಡಿ ಇಟ್ಕೊಳ್ಬಾರ್ದು ಸರಿ, ಆದರೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಎಂಬುದಕ್ಕೆ ರುದ್ರದೇವರ ಆದರ್ಶ ರೀ. ಅದಕ್ಕೆ ಅಂದರೆ ಈ ಅಷ್ಟು ಡೆಕೋರೇಷನ್ ಮಾಡಿದ್ದು ಅಷ್ಟು ಯಾಕೆ ಒಟ್ಟರಾಜು ಓಡಾಡ್ಲಿಕ್ಕೆ ಒಂದು ಇದ್ರೂ ಸರಿ ಅವ್ರ ಅಭಿಪ್ರಾಯ ಹಾಗೆ. ಅದಕ್ಕೆ ಶೋಗಿ ಎಲ್ಲ ಯಾಕೆ ಸುಮ್ಮನೆ ಓಡ್ಲಿಕ್ಕೆ ಒಂದು ಕಡೆಯಿಂದ ಹೋಗ್ಲಿಕ್ಕಲ್ವ ಅಷ್ಟೇ, ಅದಕ್ಕೆಲ್ಲ ಅಷ್ಟೇ ಯಾಕೆ ಖರ್ಚು ಮಾಡ್ತೀನಿ ಅಂತ ಅಗತ್ಯ ಹೌದಲ್ರಿ. ಅದು ಯಾ ನೋಡಿ ಅವನನ್ನು ನಿಜವಾಗಿ ಕೂಡ ಈ 21 ಬಾರಿ ಭೂಪ್ರದಕ್ಷಿಣೆ ಮಾಡಿರ್ತಕ್ಕಂಥ ಪರಶುರಾಮ ದೇವರು ಕಣ್ಣಿಗೆ ಯಾಕೆ ಬೀಳಲಿಲ್ಲ ಇನ್ನು, ಆವಾಗ ನಿರ್ನಾಮ ಮಾಡ್ಬೋದಿತ್ತಲ್ಲ ಅವನು, ಭಾಳ ಹಳೆ ಪತ್ತಿ ಭಾಳ ಹಿಂದೆ ಹುಟ್ಟಿದ್ದ
ಅವ್ನು ಯಾಕೆ ಕಣ್ಣಿ, ಅವ್ರು ಇಬ್ಬರು ಎಲ್ಲ ದೊಡ್ಡ ನಕ್ಷತ್ರ ಇರ್ತಿದ್ದಾರೆ, ಇವನು ಯಾಕೆ ಕಣ್ಣಿಗೆ ಬೀಳಲಿಲ್ಲ ಅಂದರೆ ಕಣ್ಣಿಗೆ ಬಿದ್ದಿದ್ದ. ಆದರೆ ಇವ್ರು ಒದ್ದು ಓಡಿಸಿಬಿಟ್ರೆ ಇವನ ಅವನು ಕೊಲ್ಲಿಲ್ಲ. ವಿದ್ರಾವಿತೋ ಯೋ ಬಹುಶಃ ತ್ವಯೈವ ರಾಮಸ್ವರೂಪೇಣ ಭೃಗುತ್ವೇನ. ಪರಶುರಾಮ ರೂಪದಿಂದ ನೀನು ನಿಜವಾಗಿ ಅವನನ್ನು ಎಷ್ಟೋ ಬಾರಿ ಓಡಿಸಿದ್ದಿ, ಆದರೆ ಅವನನ್ನು ಕೊಲ್ಲಿಲ್ಲ. ಯಾಕೆ ಅಂದರೆ ಅವನಿಗೆ ಸ್ವಲ್ಪ ಬದುಕಲಿ ಅಂತ. ನಾಸೌ ಹತಶಕ್ತಿ ಮತಾಪಿ ತತ್ರ ಕೃಷ್ಣಾವತಾರೇ ಸಮಯೈವ ವದ್ಯ ಇತ್ಯಾತ್ಮ ಸಂಕಲ್ಪ ಮೃತಂ ವಿಧಾತು ಸಚಾತ್ರ ವದ್ಯೋ ಭವತಾತಿ ಪಾಪಿ. ಅವನು ಅತಿ ಪಾಪಿ. ಯಾಕೆಂದರೆ ನಿನಗೆ ನಿಜವಾಗಿ ಆ ರಾಮ ರೂಪದಲ್ಲೇನೆ, ಪರಶುರಾಮ ರೂಪದಲ್ಲೇನೆ ನೀನು ಕೊಲ್ಬೋದಿತ್ತು. ಸರಿ, ಇನ್ನು ಅದರ ಅರ್ಥ ಹೇಳಬೇಕಲ್ರಿ. ಹಾಂ ಸರಿ. ತೇನ ಆಯಾವ ಬಲಿ ಸಾಲ್ವನಾಮಕ ಬಲಿಯಿಂದ ಮಾಯಾಮಯಂ ಮಾಯೆಯೇ ಪ್ರಧಾನವಾಗಿ ಉಳ್ಳ ಅಗ್ರ್ಯಂ ಶ್ರೇಷ್ಠವಾದ ಸಕಲೈಹಿ ಅಭೇದ್ಯಂ ಯಾರಿಂದಲೂ ಭೇದಿಸಲು ಸಾಧ್ಯವಿಲ್ಲದ ವಿಮಾನವು ಗಿರಿಶಾತ್ ರುದ್ರದೇವರಿಂದ ಆಪ್ತಂ ಹೊಂದಲ್ಪಟ್ಟಿತ್ತು. ಭೃಗುದ್ವೇಹೇನ ಭೃಗುಕುಲ ತಿಲಕನಾದ ರಾಮಸ್ವರೂಪೇಣ ಪರಶುರಾಮ ಸ್ವರೂಪನಾದ ತ್ವಯೈವ ನಿನ್ನಿಂದ ಯಹ ಯಾವಾತನು ಬಹುಶಃ ಬಹುಬಾರಿ ವಿದ್ರಾವಿತಃ ಓಡಿಸಲ್ಪಟ್ಟಿದ್ದನೋ ಸಹ ಬಲಿನಾಮಯ್ಯ ಜಾತ. ಅವನು ನೀನು ಓಡಿಸಿದ್ದು ಸುಮಾರು, ಯಾಕೆ ಕೊಲ್ಲಿಲ್ಲ ಅಂದರೆ ಹೇಳ್ತಾರೆ. ಅಂದರೆ ಅವನು ನಿಜವಾಗಿ ಕೂಡ ಪರಶುರಾಮ ದೇವರಿಗೆ ಅವನನ್ನು ಕೊಲ್ಲಿಕ್ಕೆ ಶಕ್ತಿ ಇದ್ದರೂ ಕೂಡ ಒಂದು ಆಲೋಚನೆ ಮಾಡಿದಂತೆ ಪರಮಾತ್ಮ, ನಾನು ಕೃಷ್ಣಾವತಾರದಲ್ಲಿ ಇವನನ್ನು ಕೊಲ್ತೇನೆ ಅಂತ ಭಗವಂತ ಸಂಕಲ್ಪ ಮಾಡಿದ. ಹಾಗಾಗಿ ಅವನನ್ನು ಈ ಸಂಕಲ್ಪ ಸತ್ಯ ಮಾಡಲಿಕ್ಕೋಸ್ಕರವೇ ಪರಮಾತ್ಮ ಪರಶುರಾಮ ದೇವರ ರೂಪದಲ್ಲಿ ಅವನನ್ನು ಕೊಲ್ಲಿಲ್ಲ. ಆದರೆ ಅವನು ತುಂಬ ಮಹಾಪಾಪಿ, ಅತಿ ಪಾಪಿ, ಸ್ವಲ್ಪ ಪಾಪಿ ಅಲ್ಲ ಅವನು, ಅತಿ ಪಾಪಿ. ಹಾಗಾಗಿ ಅವನನ್ನು ನೀನು ಕೊಲ್ಲಬೇಕು ಅಂದರೆ ಹೆಚ್ಚೆಚ್ಚು ಭೂಲೋಕದಲ್ಲಿ ಇದ್ದಷ್ಟು ಪಾಪ ಮಾಡಿದೆ ಜಾಸ್ತಿ. ಯಾಕೆಂದರೆ ಪರಶುರಾಮ ರೂಪದಲ್ಲೇ ಬಂದು ಕೆಳಗೆ ಕೂತ್ಕೊಂಡ್ಬಿಟ್ಟಿದ್ದ, ಅಷ್ಟು ವರ್ಷ ಈ ಭೂಲೋಕದಲ್ಲಿ ಬದುಕಿದ ಅಂದರೆ ಏನರ್ಥ? ಪಾಪದ ಕಡ ಮಹಾಪಾಪ ಮಾಡಿದ್ದಾನೆ ಅಂತ. ಅತಿ ಪಾಪಿ. ಯಾಕೆ ಅತಿ ಪಾಪಿ ಅಂದರೆ ದೇವ್ರಿಗೆ ಮೋಹ ಬರುತ್ತೆ ಅಂತ ತಿಳ್ಕೊಂಡು ಏನು ಮಾಡಿದಂದರೆ ವಸುದೇವನ ಕತ್ತನ್ನು ಕತ್ತರಿಸಿ ಈಗ ತೋರಿಸ್ತಾ ಇದ್ದಾನೆ ದೇವರಿಗೆ, ಕೃಷ್ಣನಿಗೆ. ಅಂದರೆ ದೇವರನ್ನು ಮಂಗಮಯ ಮಾಡ್ಬೋದು ಅಂತ ಲೆಕ್ಕಾಚಾರ ಮಾಡಿದ್ದಾನಂದರೆ ಕೆಲವರು ಹಾಗೆ ಮಾಡ್ತಾರೆ, ದೇವರಿಗೆ ಎಲ್ಲಿ ಗೊತ್ತಾಗತ್ತೆ ಅಂತ. ದೇವರಿಗೆ ಮಂಗಮಯ ಮಾಡ್ತಾರಲ್ಲ, ಎಂಥ ಮಹಾಪಾಪಿ. ಯಾವ ಭಗವಂತನ ಸ್ಮರಣೆ ಮಾಡಿದರೆ ಎಲ್ಲ ಮಾಯು ಬಿಟ್ಟು ಹೋಗುತ್ತೋ ಅಂತಾರ. ಕೃಷ್ಣನಿಗೇನೆ ವಸುದೇವನ ಕತ್ತನ್ನು ಕತ್ತರಿಸಿದ್ದನ್ನು ತೋರಿಸ್ತಾನೆ. ಆದ್ದರಿಂದಾಗಿ ಅತಿ ಪಾಪಿ ಅಂತ ಅದಕ್ಕೆ ಅವನನ್ನು ಹೇಳಿದ್ದ. ಕೃಷ್ಣಾವತಾರೇ ಶ್ರೀಕೃಷ್ಣ ಅವತಾರದಲ್ಲಿ ಮಯೈವ ನನ್ನಿಂದಲೇ ಸಹ ಅವನು ವದ್ಯ ಕೊಲ್ಲಲ್ಪಡಬೇಕು ಇತಿ ಈ ಪ್ರಕಾರವಾದ ಆತ್ಮಸಂಕಲ್ಪಂ ತನ್ನ ಸಂಕಲ್ಪವನ್ನು ರತಂ ವಿಧಾತು ಸತ್ಯ ಮಾಡಲಿಗೋಸ್ಕರವೇ ಶಕ್ತಿಮತಾಪಿ ಶಕ್ತಿ ಉಳ್ಳವನಾಗಿದ್ದರೂ ಕೂಡ ತ್ವಯ ನಿನ್ನಿಂದ ರಾಮಾವ ರೂಪದಲ್ಲಿ ಅಸೌ ನಾಹತಃ ಕೊಲ್ಲಲ್ಪಡಲಿಲ್ಲ. ಅತ್ರ ಈ ಅವತಾರದಲ್ಲಿ ಸಚ ಅತಿಪಾಪಿ ಸಚ ಅತಿಪಾಪಿಯಾದಂತಹ ಅವನು ಭವತ ನಿನ್ನಿಂದ ವದ್ಯ ಕೊಲ್ಲಲ್ಪಡಬೇಕು. ಅಲ್ರಿ, ಇನ್ನೊಂದು ಪ್ರಶ್ನೆ ಬಂತಲ್ಲ,
ನನಗೊಂದು ಸಂಶಯ ಬರ್ತಾ ಇದೆ, ಅವನು ತುಕ್ಕಾಪಟೆ ಅನನ್ಯಬದ್ಧ, ತುಂಬ ಅಬದ್ಧ. ಯಾಕೆಂದರೆ ರುದ್ರದೇವರ ವರ ಅವನಿಗಿದೆ. ರುದ್ರದೇವರವರಿಂದ ಅಚ್ಛೇದ್ಯ ಅಭೇದ್ಯವಾದ ವಿಮಾನ ಇದ್ದರೆ, ಅಂಥ ವಿಮಾನದಲ್ಲಿ ಕೂತ್ಕೊಂಡು ಯುದ್ಧ ಮಾಡಿದರೆ ಅವನು ಗೆಲ್ಲಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇಷ್ಟು ಬಲಿಷ್ಠವಾಗಿರ್ತಕ್ಕಂತಹ ಈ ಇರುವಾಗ ಈ ಭೀಷ್ಮಾಚಾರ್ಯರು ಆ ಸ್ವಯಂವರ ಕಾಲದಲ್ಲಿ ಎಲ್ಲವರನ್ನೂ ಕೂಡ ಗೆದ್ದು, ಅಂದರೆ ಈ ಸಾಲುವನನ್ನು ಗೆದ್ದಿದ್ದಾರೆ, ಅಂದರೆ ಬ್ರಹ್ಮದತ್ತ ಸಾಲುವನನ್ನು ಗೆದ್ದು ಹೇಗೆ ಕನ್ಯೆಯನ್ನು ತಗೊಂಡು ಹೋದರು ಅಂತ ಸಂಶಯ ಬರ್ತಾ ಇದೆ. ರುದ್ರದೇವರ ವರದಿಂದ ಅಚ್ಛೇದ್ಯವಾದ ಅವೇದ್ಯವಾದ ವಿಮಾನ ಇರುವಾಗ ಅದರಲ್ಲಿ ಕೂತ್ಕೊಂಡು ಯುದ್ಧ ಮಾಡಿದರೆ ಈ ಇದು ಇದ್ದಾನಲ್ಲ ಈ ಬಲಿ, ಇಲ್ಲಿ ಸಾಲ್ವನಾಗಿ ಹುಟ್ಟಿದ್ದಾನೆ, ಯಾರೂ ಅವನನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಬಲಿಷ್ಠನಾಗಿರ್ತಕ್ಕಂಥ ಮಗ ಇರುವಾಗ ಬ್ರಹ್ಮದತ್ತನನ್ನು ಸ್ವಯಂವರದಲ್ಲಿ ಹೇಗೆ ಗೆದ್ದರು, ಯಾರು ಇವನ ಅಪ್ಪನನ್ನು ಹೇಗೆ ಗೆದ್ದರು ಅಂತ. ಈ ಸೌಭಪತ್ಯ ಇವನ ಅಪ್ಪ ಯಾರು ಅಂದರೆ ಸಾಲ್ವ ಅಲ್ಲ, ಇವನು ಬ್ರಹ್ಮದತ್ತ. ಅವನನ್ನು ಸ್ವಯಂವರದಲ್ಲಿ ಗೆದ್ದಿದ್ದಾರೆ, ಎಲ್ಲ ಅವನನ್ನು ಗೆದ್ದು ಕನ್ಯಾ ಅಪಹಾರ ಮಾಡಿದ್ದಾರೆ. ನನಗೆ ಅದೇ ಆಶ್ಚರ್ಯ, ಇದು ಹೇಗಾಯಿತು? ಇಷ್ಟು ಸಮರ್ಥನಾದ ಮಗ ಇರುವಾಗ ಅಪ್ಪ ಹೇಗೆ ಸೋತ ಭೀಷ್ಮಾಚಾರ್ಯರಿಗೆ? ಅಲ್ಲಿ ರಹಸ್ಯ ಬೇರೆ ಇದೆ. ಯದೀಯ ಮಾರುಷ್ಯ ವಿಮಾನಮಸ್ಯ ಪಿತಾಭವತ್ಸೌಭಪತಿಶ್ಚ ನಾಮ್ನ ಯದಾ ಸ ಭೀಷ್ಮೇಣ ಜಿತಸ್ ಪಿತಾಸ್ಯ ತದಾ ಸಾಲ್ವಸ್ತ ಪ್ರತಿಷ್ಠಿತೋ ಭೂತ್. ಅಲ್ಲಿ ಏನಾಯಿತು ಅಂದರೆ ಇವನಿಗೆ ಇವನ ಅಪ್ಪನಿಗೆ ಇನ್ನೊಂದು ಹೆಸರಿದೆ, ಯದೀಯ ಆರುಹ್ಯ ವಿಮಾನಮಸ್ಯ ಪಿತಾಭವ ಸೌಭ ಪತಿಶ್ಚ ನಾಮನ ಸ ಭೀಷ್ಮೇಣ ಯದೀ ಅಸ್ಯ ಯದೀಯಂ ವಿಮಾನಂ ಆರುಹ್ಯ. ಈ ಇವನ ಅಪ್ಪನಿಗೂ ಸೌಭಪತಿ ಅಂತ ಹೆಸರು ಬಂತು. ಇವನ ಅಪ್ಪನಿಗೂ ಕೂಡ, ಯಾಕೆಂದರೆ ಇವನು ಸಂಪಾದನೆ ಮಾಡಿದ ವಿಮಾನವನ್ನು ಏರಿ ಸೌಭಪತಿ ಅಂತೂ ಹೆಸರಾಯಿತು ಇವನ ಅಪ್ಪನಿಗೆ. ಯಾಕೆಂದರೆ ಮಗ ಸಂಪಾದನೆ ಮಾಡಿದ್ರೆ ಅವನು ಕೂತ್ಕೊಳ್ತಿದ್ದ, ಹಾಗಾಗಿ ಸೌಭಪತಿ ಅಂತ ಹೆಸರು ಬಂತು. ಸಹ ಆ ಪಿತ ಇದ್ದಾನಲ್ಲ ಆ ಸಂದರ್ಭದಲ್ಲಿ ಭೀಷ್ಮೇಣ ಜಿತ. ಈ ಬ್ರಹ್ಮದತ್ತ ಈ ಸಾಲ್ವನ ತಂದೆ ಸೋತಿದ್ದಾನೆ ಭೀಷ್ಮನಿಂದ. ಕಾರಣ ಏನಂದರೆ ಆವಾಗ ಮಗನಾದ ಸ ಸಾಲ್ವ ತಪಸ್ಸಿಷ್ಠಿತೋಭೂ, ಆವಾಗ ಅವನು ಇರಲಿಲ್ಲ, ತಪಸ್ಸಿಗೆ ಹೋಗ್ತಾ ಇತ್ತು, ತಪಸ್ಸಿನಲ್ಲಿದ್ದಂತೆ. ರುದ್ರದೇವನ ಕುರಿತು ತಪಸ್ಸಿಗೆ ಹೋದ್ರಿಂದಾಗಿ ಅಪ್ಪ ಮಾತ್ರ ಇದ್ದ, ಆದ್ರಿಂದಾಗಿ ಯಾರನ್ನು ಗೆಲ್ಲಿಕ್ಕಾಯಿತು? ಭೀಷ್ಮಾಚಾರ್ಯನ ಗೆಲ್ಲಿಕ್ಕೆ ಆಯಿತು. ಭೀಷ್ಮಾಚಾರ್ಯ ಇವನನ್ನು ಗೆಲ್ಲಿಕ್ಕಾಯಿತು. ಇವನಿಗೆ ಮಗನ ಬಲ ಇರಲಿಲ್ಲ, ಮಗ ಏನು ಮಾಡಿದ? ಸೌಭ ವಿಮಾನವನ್ನು ಸಂಪಾದನೆ ಮಾಡಿದ ಮಗ ಆಗ ತಪಸ್ಸಿಗೆ, ಅದಕ್ಕೆ ಗೆಲ್ಲಿಕ್ಕಾಯಿತು ಅಂತ. ಇಲ್ಲದ್ರೆ ಭೀಷ್ಮಾಚಾರ್ಯ ಗೆಲ್ಲಿಕ್ಕಾಗ್ತಾ ಇವೆ ಅಂತ ಬಲಿಷ್ಠನಾದ ಸಾಲ್ವ ವಿಮಾನ ಸೌಭಪತಿ ಇರುವಾಗ. ಯದೀಯಂ ಯಾವನ ವಿಮಾನಂ ವಿಮಾನವನ್ನು ಆರುಹ್ಯ ಏರಿ ಅಸ್ಯ ಈ ಯಾವ ಸಾಲ್ವನ ಪಿತ ತಂದೆಯು ನಾಮ್ನ ಸೌಭಪತಿಶ್ಚ ಅಭವತ್, ಹೆಸರಿನಿಂದ ಸೌಭಪತಿನೂ ಆದನು. ಯದಾ ಯಾವಾಗ ಅಸ್ಯ ಪಿತ ಇವನ ತಂದೆಯು ಅಂದರೆ ಬ್ರಹ್ಮದತ್ತನು ಭೀಷ್ಮೇಣ ಭೀಷ್ಮನಿಂದ ಸ್ವಯಂವರ ಕಾಲದಲ್ಲಿ ಜಿತ, ಸ್ವಯಂವರ ಕಾಲ ಇಟ್ಕೊಳ್ಳು, ಜಿತ ಸೋಲಿಸಲ್ಪಟ್ಟನು. ತದಾ ಆವಾಗ ಸಾಲ್ವ ಆ ಬಲಿನಾಮಕನಾದಂಥ ಬಲಿರೂಪದ ಸಾಲ್ವನು ಅಂದರೆ ಇವನ ಮಗ ಅಂತ ಅರ್ಥ, ತಪಸ್ಸಿ ಸ್ಥಿತೋಭೂ ತಪಸ್ಸಿನಲ್ಲಿ ಸ್ಥಿರವಾಗಿದ್ದನು, ಆದಿಂದಾಗಿ ಗೆಲ್ಲಿಕ್ಕಾಗಿಲ್ಲ, ಮಗನ ಬಲ ಇಲ್ಲ, ಅವನು ತಪಸ್ಸಿಗೆ ಹೋಗಿದ್ದ, ಆದಿಂದಾಗಿ ಭೀಷ್ಮಾಚಾರ್ಯ ಸೋಲಿಸಲಿಕ್ಕಾಗಿಲ್ಲ, ಭೀಷ್ಮನಿಗೆ ಸೋತು ಹೋಗಿಬಿಟ್ಟ ಬ್ರಹ್ಮದತ್ತ ಅಂತ ಹೇಳ್ತಾ ಇದ್ದಾರೆ. ಸರಿ, ಈ ಎಲ್ಲ ಪ್ರಮುಖರು ಯಾರ್ಯಾರಿದ್ದಾರೆ ಒಳ್ಳೆ ಅವರು ಪರಿಚಯ ಮಾಡ್ತಾರೆ ನೋಡಿ, ಇಷ್ಟು ವ್ಯವಸ್ಥಿತವಾಗಿ ಆಚಾರ. ಯಾರ್ಯಾರು ಮುಖ್ಯ ಪ್ರಮುಖರು ಅವರನ್ನೆಲ್ಲ ದೇವತಾ ಬಾಯಿಯಿಂದ ದೇವತೆಗಳಿಂದ ಪರಿಚಯ ಮಾಡಿಸಿ, ಅಂದರೆ ಅಪೀಲ್ ಮಾಡುವಾಗ ಅಪೀಲ್ ಆಗಬೇಕು ಅಂತ.
ಏನ್ರಿ ಅಪೀಲ್ ಮಾಡುವಾಗ ಏನೋ ಚಿಲ್ಲರೆ ಚಿಲ್ಲರೆ ಹಸರು ಹುಟ್ಟಿದ್ರೆ ಅವ್ರನ್ನಲ್ಲಿ ಇವರೇ ಹೊಡೆದಾಕ್ಬೇಕಿತ್ತು. ಇವ್ರ ಕೈಯಿಂದ ಆಗೋದಿಲ್ಲ. ಅದಕ್ಕೆಲ್ಲ ಇಂಥ ಇಂಥವ್ರು ಭಾಳ ಘಟಾನು ಘಟಿಗಳು ಹುಟ್ಟುಬಿಟ್ಟಿದ್ದಾರೆ, ಅವ್ರನ್ನೆಲ್ಲ ಕೊಂದು ಹಾಕು ಅಂತ ಪ್ರತ್ಯೇಕ ಅರ್ಜಿ ಸಲ್ಲಿಸಲಾಗುವುದು. ಪ್ರತ್ಯೇಕ ಅರ್ಜಿ ಸಲ್ಲಿಸ್ತಾ ಇದ್ದಾರೆ.